ಒಬ್ಬ ಯಶಸ್ಸಿನ ದಾರಿಯಲ್ಲಿ ನಡೆಯಬೇಕು ಎಂದರೆ ಗುರು ಇರಬೇಕು, ಗುರಿ ಇರಬೇಕು, ನಿಷ್ಠೆ ಶ್ರದ್ಧೆ ಇರಬೇಕು. ಅದಕ್ಕೆ ಈ ನಾಲ್ಕು ಮುತ್ತುಗಳೇ ಸಾಕ್ಷಿ. ಪದ್ಮಾ, ಕಣ್ಬಿಟ್ಟು ನೋಡೆ ಎತ್ತಲೆ. ಕೊನೆಗೂ ನಮ್ಮನೆ ದೇವರು ನಮ್ಮ ಮೇಲೆ ಕರುಣೆ ತೋರ್ಬಿಟ್ಟ ಕಣೆ. ನಮ್ಮ ಪಾಪ ಸಾಕದು, ಪಾತ್ರೆ ತೊಳೆಯೋದು, ಇದೇ ಆಗೋಯ್ತು. ಎಲ್ಲ ನನ್ನ ಕರ್ಮ. ನಿನ್ ಕೈಲಿ ಯಾವ ಗಳಿಗೆ ಲುಟ್ಬಿಟ್ಟೋ ನೀನು? ನನ್ಗೆ ಸುಖ ಶಾಂತಿ ನೆಮ್ಮದಿನೇ ಇಲ್ಲ. ತಕ ನಿಮ್ಮಪ್ಪ ಅಂತೂ ಬುದ್ಧಿ ಕಲ್ತಿಲ್ಲ, ನೀನಾದ್ರೂ ನನ್ನ ಮಾತು ಕೇಳಿ ಬುದ್ಧಿ ಕಲಿ. ಅದ್ಯಾಕಮ್ಮಿ ಹಂಗ ಆಡಿ ಸಾಯ್ತಿಯ? ಉರ್ಬಡ್ಕೊಂಡು ಇರೋನೊಬ್ಬ ಗಂಡ ಮಗ ಸುಮ್ಕಿರಮ್ಮಿ. ಓಹೋ, ಸೀಮೆ ಮೇಲೆ ಯಾರು ಮಾಡದೇ ಇರೋ ತಪ್ಪು ನನ್ನ ಮಗ ಮಾಡಾನೆ? ನೋಡ್ತಾ ಇರು, ಚೆನ್ನಾಗಿ ಓದ್ತಾನೆ, ರ್ಯಾಂಕ್ ಬರ್ತಾನೆ, AAS ಆಫೀಸರ್ ಆಯ್ತಾನೆ. ನಾನ್ ಸತ್ತಂತ ಕಾಲಕ್ಕೆ ನಿನಗೆ ಇಟ್ಟಾಗ್ತಾನೆ. ಏನು, ನೀನ್ ಸತ್ತಾಗ ಕರ್ಮ ಮಾಡ್ತಾನೆ? ಯೋ ಶಂಕರಣ, ಯೋ ಶಂಕರಣ, ನನ್ ಕರ್ಮ ಹಾಳಾಗೋಗ್ಲಿ, ಅವನ ಯಾವನ ನೀನ್ ಕರೀತಾವ್ ನೋಡು. ಬಾರಿ ಅವರಿಗೆ ಯಾವ ಕ್ಲಾಸ್ ಇದ್ದ? ಗಂಟ್ಲು ಕಿತ್ತೋದಿಂದ ಅರ್ಚ್ಕತಾ ಇದೀಯಾ? ಏನಾಯ್ತು? ಓ, ಏನಾಯ್ತು ಅಂತ ಬಾಯ್ಬಿಟ್ಟು ಬರ ಹೇಳ್ಬೇಕಾ ನಿಂಗೆ? ಅದೇನ್ ಮಾಡ್ತೀಯೋ ಬಿಡ್ತೀಯೋ ಗೊತ್ತಿಲ್ಲ, ಗಾಡಿ ಸರ್ ಮಾಡ್ಕೊಟ್ರು ಸಮ. ಊರಾಗ ಯಾರು ಏನೇ ಮಾಡಿದ್ರು ನನ್ ಮಗನ ಮೇಲೆ ಹಾಕ್ಬಿಡಿ. ಯಾಕೆ ಬಿಟ್ಟಿ ಬಿದ್ದಿದೀವಲ್ಲ, ಹೋಯ್ತಾ ಇರು, ಸಾಯಂಕಾಲ ಮಾಡಿಸ್ಕೊಡ್ತೀನಿ. ಊರಾಗ ಯಾರೇ ತಂಟೆ ತಕರಾರು ಮಾಡಿದ್ರು ನನ್ ಮಗನ ಮೇಲೆ ಬಂದ್ಬಿಡ್ತಾರೆ. ಛೇ, ಯಾವ ಮಗ್ಲಲ್ಲಿದ್ನೋ ಏನೋ, ಬೆಳಿಗ್ಗೆಯಿಂದ ಒಂದ್ರ ಮೇಲೆ ಒಂದ್ ದೂರು. ಅಯ್ಯ ಅಯ್ಯ ಅಯ್ಯ, ನೀನ್ ಏನಾದ್ರೂ ಒಳ್ಳೆ ಬುದ್ಧಿ ಕಲ್ತಿ ಏನಾದ್ರೂ ಗುಡ್ಡೆ ಹಾಕ್ತೀಯ ಅಂದ್ರೆ ಈ ಹಳಾ ದೂರಲ್ಲಿ ಒಂದ್ ಸ್ಕೂಲೂ ಇಲ್ಲ. ಕಳ್ಳ ಶಂಕರಣ್ಣ, ಊರ್ ಗೌಡ್ನಾಗಿ ನಮ್ಗೆ ಅಷ್ಟು ಗೊತ್ತಾಗಿಲ್ವೇನ್ಲ. ನಾನು ಅವಾಗ್ಲೇ ಸರ್ಕಾರಕ್ಕೆ ಅರ್ಜಿ ಹಾಕಿ 3 ತಿಂಗಳಾಗೈತೆ. ಹೌದಾ ಗೌಡ್ರ? ನಾಳೆನೆ ಊರಿಗೆ ಮೇಷ್ಟ್ರು ಬತ್ತವ್ರ ಕಳ್ಳ. ನಡ್ ನಡ್ರಿ, ಅದೇನ್ ಸುಣ್ಣ ಬಣ್ಣ ಆಯ್ತು, ಅದೇನ್ ನೋಡೋಗ್ರಿ. ಆಯ್ತು ಗೌಡ್ರ, ಸಾನೇ ಉಪಕಾರ ಆಯ್ತು, ಸುಣ್ಣ ಬಣ್ಣ ಎಲ್ಲ ನಾನೇ ನೋಡ್ಕೋತೀನಿ. ಯಾರ ಬಂಡ ಎಲ್ಲ ಮೈ ಮೇಲೆ ಬಟ್ಟೆ ಅಂತೇಳ. ಅಯ್ಯಯ್ಯ,
ಯಾರ ಇವ್ರು ನೋಡಿದ್ರೆ ತೇಟ್ ಗೌಡ್ರು ಕಣ್ಣಂಗೆ ಕಾಣ್ತಾರಲ್ಲ ಮಾರಾರ. ಗೌಡ್ರ ಏನ್ ಹೆಸರು ಅಂತ ಇಟ್ಟಿದ್ದೀರಿ ಗೌಡ್ರೆ ನಿಮ್ಮೂರಿಗೆ? ನಿಮ್ಮೂರು ಅಂತ ನಿಮ್ಮೂರು ಹುಡ್ಕಂ ಬರಷ್ಟಲ್ಲಿ ಸಾಕು ಸಾಕಾಗೋಯ್ತು ಗೌಡ್ರೆ. ಗೌಡ್ರೆ ಏನು ಏನು ಮಾತಾಡ್ತಲ್ವಲ್ಲ? ಅಯ್ಯೋ ಅಯ್ಯೋ ನನ್ನ ಬ್ಯಾಗ್ 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 ಮಾರಾರ. ಒಳ್ಳೆ ಪ್ಯಾದೆ ಕಂಡ ಕಾಣ್ತವನಲ್ಲ ಗೌಡ್ರನ್ನ ಯಾಕೆ ಹಿಂಗ್ ಓಡಿಸ್ಕೊಂಡು ಹೋಗ್ತಾರೆ ಮಾರಾರ? ಗೌಡ್ನ ಅವ್ರು ಗೌಡ್ರಲ್ವಾ? ಊಚಪ್ಪ ಸ್ವಾಮಿ ಅವನ ಹೆಂಡತಿ ಕೆರೆ ಕೆಲಸ ಜೊತೆ ಓಡದಂಗಿಂದ ಊಚ್ ಪೇಪರಂಗ ಆಡ್ತಾನೆ. ಅಯ್ಯೋ ಮನೆ ಮುಂದೆ ಮಡಗಿರ ಬಟ್ಟೆನೆಲ್ಲ ಓದ್ಕೊಂಡು ಸಿಕ್ ಸಿಕ್ ತೋರ್ ಕಿವಿ ಮೂಗು ಕಚ್ಕೊಂಡು ಊಚ್ ಪೇಪರಂಗ ಆಗ್ತಾನೆ ಸ್ವಾಮಿ. ಸದ್ಯಕ್ ನಿಮ್ ಪುಣ್ಯ ನೀವ್ ಕಿವಿ ಮೂಗು ಕಡ್ದಿಲ್ವಲ್ಲ. ಹೋಗಿ ಹೋಗಿ. ಏನಪ್ಪ ಗೌಡ್ರ ಮನೆ ಎಲ್ಲಿ ಬರುತ್ತೆ? ಗೌಡ್ರ ಮನೇನ ಸೀದಾ ಹೋಗಿ ಎಡಗಡೆ ತಿರುಕಳಿ, ಹಂಗೆ ಬಳಗಡೆ ತಿರುಕಳಿ, ಮನೆ ಮುಂದೆ ಎರಡು ಜೋಡಿ ಎತ್ ನಿಂತಿರುತ್ತೆ, ಅದೇ ಗೌಡ್ರ ಮನೆ. ಇಲ್ಲಿ ಗಂಟ ಸ್ಕೂಲ್ ಬಾಗ್ಲು ತೆಗ್ದಿರೋದ್ಕಿಂತ ಮುಚ್ಚಿರೋದೇ ಜಾಸ್ತಿ. ನೀವಾದ್ರೂ ಆ ಮಕ್ಳು ಭವಿಷ್ಯದ ಬಗ್ಗೆ ಯೋಚನೆ ಮಾಡಿ ಸ್ವಲ್ಪ. ಏನಾನ ಕಷ್ಟ ಇದ್ರೆ ನಮ್ಮ ಒಟ್ಟಿಗೆ ಹೇಳ್ಕೊಳ್ಳಿ, ಆಯ್ತು, ಏನಾನ ಮಾಡೋಣ. ಒಟ್ನಲ್ಲಿ ಯಾವುದೇ ಕಾರಣಕ್ಕೂ ಸ್ಕೂಲ್ ಮುಚ್ಚಬಾರ್ದು ಅಷ್ಟೇಯ. ಚಿಂತೆ ಬಿಡಿ ಗೌಡ್ರೆ, ನಾನೀಗ ಬಂದಾಯ್ತಲ್ಲ, ನಿಮ್ ಸಹಕಾರ ಹೀಗೆ ಇರ್ಲಿ, ನಾನೆಲ್ಲ ನೋಡ್ಕೋತೇನೆ, ಹೋಗಿ ಬನ್ನಿ. ಯಾಕೆ ಗಲಾಟೆ ಮಾಡೋದು? ಎರಡನೇ ಕ್ಲಾಸ್ ಮಕ್ಕಳಿಗೆ ಮಗ್ಗಿ ಕಲ್ತ್ಕೊಂಬರಕ್ ಹೇಳಿದ್ನಲ್ಲ, ಕಲ್ತು ಬಂದಿದ್ದೀರಾ? ನೀನ್ ಹೇಳ್ತೀಯಾ ಹೇಳ. ಎರಡೊಂದೆರಡು ಎರಡ್ ಮೂರ್ಲಿ ಇಪ್ಪತ್ನಾಲ್ಕು ಎರಡ್ ಒಂಬತ್ತು ಮೂವತ್ತೆಂಟು ಮೂರ ಐದು ಐದು ಕೃಷ್ಣ, ಅದೆಷ್ಟು ಚಂದ ಹೇಳ್ತಿ ಮಾರಾಯ್ತಿ. ಮೊದಲು ನಿನ್ನ ಗೊಂಡೆ ಒರೆಸಿತು. ಯಾಕೆ ಗಲಾಟೆ ಮಾಡುವುದು? ಯಾಕೆ ನೀನ್ ನಗುವುದು? ಮೂವತ್ತೆರಡಲ್ಲಿ ಬಿಟ್ಕೊಂಡು ನಿಮಗೆಲ್ಲ ಎ ಬಿ ಸಿ ಡಿ ಕಲ್ತ್ಕೊಂಬರಕ್ ಹೇಳಿದ್ನಲ್ಲ, ಕಲ್ತ್ಕೊಂಡ್ ಬಂದಿದ್ದೀರಾ? ಹೇಳ ಮೇಲೆ. ಎ ಬಿ ಸಿ ಇ ಎಫ್. ಎಂತ ನಿಲ್ಷ ಮೊದ್ಲಿಂದ ಹೇಳ. ಎ ಬಿ ಸಿ ಇ ಎಂತ ಡಿ? ಯಾರು ಹೇಳೋದ ಡಿ? ಹೇಳೋದಕ್ಕೆ ಯಾರು ಹೇಳ್ತಾನ ಇಲ್ಲಿ ಹೇಳ ಸರ್. ಡಿ ಅಂದ್ರೆ ದುರ್ಗಾ ಪಜ, ಇವ್ರ ತಾತ್ನ ಹೆಸ್ರಿ ಹಂಗ ಇಟ್ಬಿಟ್ಟಿದಾರೆ ಸರ್, ಅದಕ್ಕೆ ಸಂಗ ಡಿ ಅಂದ್ರೆ ಕೆಳಗಿಂದ ಉರಿತದೆ ಸರ್. ದುರ್ಗಪ್ಪ ನಿನ್ನ ಹೆಸರು? ದುರ್ಗಪ್ಪ ಮೂತಿ ನೋಡು, ಮೂತಿ ಕೆಳಗೆ ಎಲ್ಲ ತಿರುಗಿರ ಕಡೆ ಪಾಠ ಕೇಳ. ದುರ್ಗಪ್ಪ ಬಾ, ನಿಂಗ ಆಚೆ ಐತ. ಏ ದುರ್ಗಪ್ಪ, ಕನ್ನಡದಲ್ಲಿ ಎಷ್ಟು ವರ್ಣಮಾನಗಳಿದೆ ಗೊತ್ತಾ? ಪುಸ್ತಕ ಎಲ್ಲ ತೆಗೆದು ಬರ್ಕೊಳ್ರ. ಏನೇ ಇದು? ಇದ ಕಾರಣ್ಣು ಮತ್ತೆ ಆಡಿನ ಪಿಕ್ಕೆ ಎರಡು ಒಟ್ಟಿಗೆ ಇಟ್ರೆ ಬೇಗ ಹಣ್ಣಾಗುತ್ತಂತೆ ಕಣೆ. ನಿನ್ ತಲೆ ಅಲ್ಲ, ನಿನ್ ತಲೆ, ನಿನ್ ತಲೆ ಪಿಕ್ಕೆ. ದುರ್ಗಪ್ಪ ಪಿಕ್ಕೆ, ದುರ್ಗಪ್ಪ ಪಿಕ್ಕೆ. ಏ ಇರು ನಿಂಗ ಐತೆ. ಏ ಹೇಳ್ಬೇಡ ಕಣೆ, ಪ್ಲೀಸ್ ಪ್ಲೀಸ್ ಬೇಡ ಕಣೆ, ಪ್ಲೀಸ್. ಸರ್ ಎಂಟ ನೋಡಿ ಸರ್, ಆಗಿಂದ ನನ್ನ ಪಿಕ್ಕೆ ಪಿಕ್ಕೆ ಅಂತ ರೇಗಿಸ್ತಿದ್ದಾನೆ. ಉರಿದ್ಬೋ ಆಯ್ತೆ ನಿಂಗ ಮಾರಿಯಮ್ಮ. ಎಂತ ನಿಂದು ಪಿರಿಪಿರಿ, ಮಂಡೆ ಸರಿ ಉಂಟ ನಿನಗೆ? ಗೊತ್ತಾಗಲ್ಲ, ಇರ್ಲ. ಯಾಕಷ್ಟ್ ಕಷ್ಟ ಪಡ್ತಿದ್ಯಾ? ಕಿತ್ಕೊಡ್ತೀನಿ ತಡಿ. ಹೋಗ್ಲಡ್ಡುಮ್ಮ. ಏ ಯಾವನ್ ಲಡ್ಡುಮ್ಮ, ಏಯ್ ಸರಿ ಇರಲ್ಲ, ಸುಮ್ನೆ ಇದ್ಬಿಡು. ಏ ಬಾರೆ, ಸೀಬಣ್ಣ ಕೊಡ್ತೀನಿ ಬಾರೆ. ಲೊಟ್ಟೆ ಬರಲ್ಲ, ಹೋಗ. ಏ ಬರ್ಲ, ಯಾವಾಗ ನೋಡಿದ್ರು ಒಂದಾಗ್ಬೇಕು. ಲೋ ತಡ್ರು, ಅಪ್ಪ ಮಾತಾಡೋಣ. ಅಪ್ಪ ಯಾರು? ನಾನೇ. ಯಾವಾಗ್ಲೂ ನೀನೇ ಆಗ್ಬೇಕು, ಬಂದ್ಬಿಡು. ಲೋ ಆಯ್ತು, ನೀನೇ ಆಗುವಂತೆ ಬಾರೋ. ಹಂಗಾರ್ ಸರಿ ಬಾ. ಲೋ ನಾನು ಶನಿವಾರ ಸಂತೆಗೆ ಹೋಯ್ತೀನಂತೆ, ಸಾಮಂತ ಬರ್ತೀನಂತೆ, ನೀವು ಅಡುಗೆ ಮಾಡಿ ಬಡಿಸ್ತೀರಂತೆ, ಕತ್ತೀನಂತೆ. ಲೋ ನಾನು ಜೊತೆ ಅಪ್ಪ ತಿನ್ಕಂಡ್ಲ. ಲೊಟ್ಟೆ ಬಂದ್ಬಿಡು. ಯಾಕೆ ನಾಚಿಕೆ ಆಗಲ್ವಾ ನಿಂಗೆ? ಶಂಕರಣ್ಣ ಏನ್ಲಾ ತೋತಾಪುರಿ, ಎಂತ ಕೇಡ್ಗಾಲ್ ಮಗ್ ನಿಂತಿದ್ಯಪ್ಪ? ಯಾಕ್ಲಾ ಏನಾಯ್ತು? ಊರಲ್ಲಿ ರೈಕಂಡೆಲ್ಲ ಕರ್ಕೊಂಡು ನನ್ ತೋಟಕ್ ಹೋಗಿ ನನ್ ತೋಟದಲ್ಲಿರೋ ಸೀಬಿಕಾಯಿನೆಲ್ಲ ಕಿತ್ತಾಕಿ ಸಿಟಿಲಿರೋ ನಮ್ಮ ಅಕ್ಕನ ಮನೆಗೆ ಒಂದ್ ಬಾಳೆಗೋನೆ ಮಡಗಿದ್ರೆ ಅದನ್ನೂ ತರ್ಕೊಂಡು ಸಂಸಾರ ಮಾಡಕ್ ಹೋಗನ್ನಲ್ಲಪ್ಪ ಸಂಸಾರನ. ಏನ್ ಲಾಭ ಕೊಡ್ತಾ ಇದ್ಯಾ? ನಿನ್ ಮಗ ನನ್ ಕೈ ಸಿಕ್ಬೇಕು, ತೊಡೆ ತೊಡೆ ಮುರ್ದಾಕ್ತೀನಿ ತೊಡೇನ. ಅದೇನ್ ಕೋಳಿ ಕಾಲು ಅಂತ ತಿಳ್ಕೊಂಡ್ಬಿಟ್ಟಿದ್ಯಾ? ಹೋಗ್ಲ ಮನೆಗೆ. ನಿನ್ನೆಂಡ್ರು ರೊಟ್ಟಿ ತಟ್ಟಿರ್ತಾಳೆ, ರೊಟ್ಟಿ ಮುರಿ ಹೋಗು. ಓಹೋ ಬಡ್ಡ ಇದ್ನೆ ಮುರಿತಾನಂತೆ, ಮುರಿತಾನೆ. ನಾವೇನ್ ಕಳ್ಳ ಪುರಿ ತಿಂತ ಇರ್ತೀವ? ಒಗ್ಗಲ್ಲೇ
ಮಾಡಿದ್ ಮಾಡಿದ್ ನೋಡ್ಬಿಟ್ಟು ಹೆಂಗ್ ಗೊಣಗುಡ್ಕ ಹೋದ ನೋಡು. ವಯಸ್ಸು ಆಡ್ತಾರಪ್ಪ, ಇನ್ನೇನು ಇವಾಗ ಆಡದೆ ನನ್ ವಯಸ್ಸು ಆದ್ಮೇಲೆ ಆಡ್ತಾರ? ಭಾಗ್ಯ ಇದ್ಯಾಕವ ಈ ಸ್ಕೂಲ್ಗೆ ಹೋಗ್ಲಿಲ್ವೇ? ಹೋಗಿದ್ ಬಂದೆ ಕಣಪ್ಪ. ಮತ್ ಇಷ್ಟು ಬಿರ್ನೆ ಬಂದ್ಬಿಟ್ಟಿದ್ದಿ? ಏನೋ ಕಿತಾಪತಿ ಮಾಡವನೆ. ನಮಸ್ಕಾರ ಮೇಸ್ಟ್ರೆ. ನಮಸ್ತೆ ನಮಸ್ತೆ. ಏನ್ ಇಸಿಯ ಮೇಸ್ಟ್ರೆ, ನಿಮ್ಮ ಮಗ ಪರೀಕ್ಷೆಯಲ್ಲಿ ಉತ್ತರ ಎಂತ ಬರ್ದಿದ್ದಾನೆ ಅಂತ ನೀವೇ ನೋಡಿ. ಪದ್ಮ ನೋಡಿ ಎಷ್ಟ್ ಚೆನ್ನಾಗ್ ಬರ್ದಿದ್ದಾನೆ. ಅಯ್ಯೋ ನಮ್ಗು ಓದಕ್ ಬಂದದೆ, ಅವಳಗೂ ಓದಕ್ ಬರಲ್ಲ, ನಂಗೂ ಓದಕ್ ಬರಲ್ಲ, ನಾವಿಬ್ರು ಎಬ್ಬೆಟ್ಟು. ಅದೇನು ಅಂತ ಓದ್ ಹೇಳಿ ಕೇಳಿ ಸಂತೋಷ ಪಡ್ತೀವಿ. ಹೌದಾ? ಹೇಳ್ತೇನೆ. ಕಾಯಿಸಿದಾಗ ಕರಗುವ ದ್ರವ ವಸ್ತು ಯಾವುದು ಎಂದರೆ ಇಡ್ಲಿ ದೋಸೆ ಅಂತ. ಅಯ್ಯೋ ನನ್ನ ಮಗನಿಗೆ ಇಡ್ಲಿ ದೋಸೆ ಅಂದ್ರೆ ತುಂಬಾ ಪ್ರಾಣ. ಕ್ರಿಕೆಟ್ ಪಂದ್ಯದ ಬಗ್ಗೆ ಒಂದು ಪ್ರಬಂಧ ಬರೆ ಅಂದ್ರೆ ಎಂತ ಬರ್ದಿದ್ದಾನೆ ಗೊತ್ತುಂಟ? ಏನ್ ಬರ್ದಿದ್ದಾನೆ? ಏನು ಬರ್ದಿದ್ದಾನೆ ಬರೇ ಇಲ್ಲಿ ಬಾ ಬಾ ಬಾ. ಕ್ರಿಕೆಟ್ ಪಂದ್ಯ ಮಳೆ ಬಂದ ಕಾರಣ ಪಂದ್ಯವನ್ನು ನಿಲ್ಲಿಸಿದ್ದಾನೆ. ಮಳೆ ಬಂದ್ರೆ ಪಂದ್ಯ ಎಲ್ಲ ಆಡಕತ್ತದೆ, ಸರಿಯಾಗಿ ಬರ್ತಿದ್ದಾನೆ. ಎಷ್ಟೇ ಆಗ್ಲಿ ನನ್ನ ಮಗ, ನಮ್ಮ ಮಗ. ಅಯ್ಯೋ ಮಂಜುನಾಥ, ಸುರಂಗ ಮಾರ್ಗವನ್ನು ಕಂಡು ಹಿಡಿದ ಮೊದಲ ವ್ಯಕ್ತಿ ಯಾರು? ಯಾರಂತ ಬರ್ದಿದ್ದಾನೆ? ಯಗ್ಗಣವಂತ. ಅಯ್ಯೋ ನಮ್ಮ ಸುರಂಗ ಮಾರ್ಗ ತೋಡಿದ್ದ. ಎಲ್ಲ ಸರಿ ಉಂಟ, ನಿಮಗೆ ಈಗ ಬುದ್ಧಿ ಬರೋದಿಲ್ಲ. ಈ ಕಿತ ಪಾಸ್ ಮಾಡಿಸ್ಬಿಡಿ. ಈ ಸುಗ್ಗಿಗೆ ಭತ್ತ ರಾಗಿ ದವಸ ಧಾನ್ಯ ಕಾಳು ಕಡ್ಡಿ ಎಲ್ಲ ನಿಮ್ ಮನೆಗೆ ತಂದೊಪ್ಪಿಸ್ತೀನಿ. ದಯವಿಟ್ಟು ಇದೊಂದ್ಸಲ ಪಾಸ್ ಮಾಡಿಸ್ಬಿಡಿ. ಈ ದೂರ ಸರಿ ಮಾಡಿ. ನೀನು ಸರಿ ಇದ್ರೆ ನಿನ್ನ ಮಗ ಸರಿ ಇರ್ತಿದ್ದ. ಇನ್ನೂ ಆಗೋದಿಲ್ಲ, ಫಸ್ಟ್ ಅವನ ಫೇಲ್ ಮಾಡ್ತಾನೆ. ಅಯ್ಯಯ್ಯೋ ಫೇಲ್ ಮಾಡಬೇಡಿ ಮೇಷ್ಟ್ರೇ, ಫೇಲ್ ಮಾಡಬೇಡಿ. ನೋಡಿ ಮರ್ಯಾರೆ, ನಿಮ್ಮ ಮಗ ಮಾಡಿರೋ ಅವಸ್ಥೆಗಳನ್ನ ನೋಡಿ ಮರ್ಯಾರೆ. ಅವನು ಫೇಲ್ ಮಾಡಿದುಂಟು ಅಂತೇಳಿ ಅವನು ಮಾಡಿರೋ ಉಪದ್ರಗಳನ್ನ ನೋಡಿ. ಶಾಲೆಯೆಲ್ಲ ಹಾಳು ಮಾಡಿಟ್ಟಿದ್ದಾನೆ, ನನ್ನ ತಲೆಯೊಂದು ಹೊಡೆದಿಲ್ಲ ಅಷ್ಟೇ. ಸಾಕು ಸಾಕಪ್ಪ, ಅವನ ಶವಾಶ. ಏನು ಮಾಡ್ತೀರೋ ಮಾಡಿ. ನಿನಗೆ ಇವತ್ತು ಬುದ್ಧಿ ಬರ್ತದೆ, ನಾಳೆಗೆ ಬುದ್ಧಿ ಬರ್ತದೆ ಅಂತ ಕಾದೆ, ನಿನ್ನ ಬುದ್ಧಿನೇ ಬರಲಿಲ್ಲ. ನಾನೊಂದು ಮರ, ನೀನೊಂದು ಮರ, ನಮ್ಮಿಬ್ಬರ ಮರ, ದೊಡ್ಡ ಆಲದ ಮರ. ನಾನೊಂದು ಹೂವ, ನೀನೊಂದು ಹೂವ, ನಮ್ಮಿಬ್ಬರ ಹೂವ, ಗುಲಾಬಿ ಹೂವ. ಓಹೋ, ಐ ಲವ್ ಯು. ಇಂತಿ ನಿನ್ನ ಪ್ರೀತಿಯ ಹುಡುಗ ದಿ. ಓಯ್ ಎಲ್ಲೇ ಅವ? ಇವತ್ ಬಂದಿಲ್ಲ ಸರ್. ಬಂದಿಲ್ಲ ಮರ ಮರ. ಆ ಪೋಲಿ ನನ್ನ ಮಗ ಬರ್ಲಿ, ಅವನಿಗೆ ಹಾಕುವೆ ಬರ. ಮತ್ತೆ ತೊಳ್ಕೊಳ್ಳ, ಜೋರ ತೊಳ್ಕೊಳಕ್ಕೋ ಗಾಯಗೀಯ ಮಾಡ್ಕೊಂಡಿಯಾ? ಲೋ ನಂಗೆ ಗೊತ್ತು, ಹೋಗ್ಲ. ಅಯ್ಯ ನನ್ ಮಗ್ನೆ ಇರು ನಿಂಗೈತೆ. ಇದೊಂದಾಟ ಬಾ. ನಾನ್ ಬರ್ಲ ಕಣ, ನೀನೇ ಮಾಡಿರೋದು. ಬಾರೋ ಬಾರೋ. ಲೋ ಡಿ, ನೆನ್ನೆ ನೀನು ಪಿಕ್ಕೆಗೆ ಲೆಟ್ರ್ ಬರ್ದಿದ್ದಲ್ಲ, ಅದು ಮೇಷ್ಟ್ರು ಗೊತ್ತಾಗಿ ನೀನ್ ಬರ್ಲಿ ಅಂತ ಕಾಯ್ತೋರೆ ಕಣ. ಹೌದೇನೋ. ಲೋ ಡಿ, ನೆನ್ನೆ ನಾವು ಜೇನ್ ಬಿಡ್ಸಕ್ ಬೆಂಕಿ ಹಚ್ಚಿದ್ವಲ್ಲ, ಅದು ಮಂಜಕ್ಕನ್ ಮೆದಕ್ ತಗ್ಲಿ ಸುಟ್ಟೋಗಿದಂತೆ ಕಣೋ. ಅವಳು ನಮ್ ಊರ್ನವ್ರನ್ನೆಲ್ಲ ಪಂಚಾಯತಿ ಸೇರಿಸ್ತಾಳ ಕಣೋ. ಅಯ್ಯೋ ಏನ್ರು ಮಾಡೋದ್ ಇವಾಗ, ಆಮೇಲೆ ಅಷ್ಟೇ ಕತೆ. ಒಂದ್ಸತ್ತ ಅವ್ರ ಕೈ ಸಿಗಕೊಂಡು ಬೇರೆ ಮುಳೆ ಮುರಿದಿದ್ದಾರೆ. ಕದ್ದೋಗಣ. ತಗ ತಗ, ಈ ಸಣ್ಣರು ಸರಿಯಾಗಿ ಮಡಿಕೆ ಬರ್ಲಾ. ಬರೀ ಮಕ್ಳು ಮರಿ ಅಂತ ಖರ್ಚು ಮಾಡದೇ ಆಯ್ತು ನಿಂದು. ನಿಂಗೆ ಅಂತ ಏನು ಮಾಡ್ಕೊಳ್ಳಲ್ಲ ನೀನು. ನನ್ಗಾಗೋದಿಲ್ಲಪ್ಪ. ಲೋ ದೊಡ್ಡವರ ಮೇಲೆ ದುಡ್ಡು ಮಾಡಿ ಕಾರಲ್ಲಿ ಹೋಗೋಣ ಆಯ್ತಾ? ಕಾರು ಬೇಡ, ಏನೂ ಬೇಡ, ಕಾಲೇ ಸಾಕು. ಹೊಟ್ಟೆ ಎಸಿತಿದೆ ಅಂದ್ರೆ ನಮ್ಮನೇಲಿ ನಮ್ಮಜ್ಜಿ ವಡೆ ಬೋಂಡೆ ಎಲ್ಲನು ಮಾಡ್ಕೊಡೋಳು. ಈಗ ನಮ್ಮಜ್ಜಿ ನೋಡ್ಕೊಳ್ಳೋರು ಯಾರು ಇಲ್ಲ. ನೋಡ್ರಿ ಈ ಕಳ್ಳನ ಮಕ್ಕಳು, ರಾಮಕ್ಕರು ಹುಲ್ಲಿನ ಮೇಲೆ ಬೆಂಕಿ ಹಾಕೋದಲ್ದೆ ಇವತ್ತು ನಾಳೆ ಸಾಯ ಮುದ್ಕಿ ಹತ್ರ ದುಡ್ಕತ್ತವ್ರೆ. ಹೌದೇನ್ಲ ಹೂ ಕನ್ಕೌಡ್ರೆ, ಏನಾದ್ರೂ ಒಂದ್ ತೀರ್ಮಾನ ಕೊಡಿ ಗೌಡ್ರೆ. ಊರ್ ತುಂಬಾ ಬರೀ ಇವ್ರದೇ ಗೋಳಾಗಿದೆ. ಏನೋ ಒಂದ್ ತೀರ್ಮಾನ ಕೊಡಿ ಗೌಡ್ರೆ, ವರ್ಷಕ್ಕೊಂದ್ ಹಬ್ಬ ಬೇರೆ ಬಂದಿದೆ. ಬೇಗ ಕೊಡಿ ಗೌಡ್ರೆ. ಅಜ್ಜಿಗೂ ನೋಡ್ಕೊಳಕ್ ಯಾರು ಇಲ್ಲ ಕಣ್ರಲ್ಲ. ಈ ನಾಕ್ ಮನೆಯವ್ರೆ ಸಾಯೋ ಗಂಟ ನೋಡ್ಕೊಳ್ಳಿ ಬಿಡ್ರಲ್ಲ. ಏನ್ರಲ್ಲ
ಲೋಡಿ ಅಭಿಮಾನ ಅನ್ನೋದು ಪ್ರತಿಯೊಬ್ಬ ಅಭಿಮಾನಿ ಮನಸ್ಸಲ್ಲಿ ಇರ್ಬೇಕು. ಇನ್ನೊಬ್ಬರ ನೋಡಿ ಕಲಿಯೋದಲ್ಲ. ಹೋಗ್ಲಿ ಬುಡ್ಲಾ, ನಮ್ಮ ಅಣ್ಣನ್ ಕಟ್ಟಟ ಅವರೇ ಕಣ್ಲ ನಿಲ್ಸಿದ್ದು. ಒಡಿಲ ಹ್ಯಾಂಡ್. ನಮಸ್ಕಾರ ಬಾಸ್. ಓಡಾಡ್ತಿದ್ದ ಸರ್ಯಾಕ್ಸಿಗೆ, ಯಾಕಂದವನೇ ಇಕ್ಕಣ ಅವನಿಗೆ. ಈ ಚಬ್ಬಿ ಕಾಡಲ್ಲಿದ್ರೆ ಗಿಡ ಮರ ಪ್ರಾಣಿಗಳೇ ಉಸಿರಾಡಕ್ ನನ್ನ ಹತ್ರ ಪರ್ಮಿಷನ್ ತಗೊಂತವೆ. ಅಂಥದ್ರಲ್ಲಿ ಬಡ್ಡಿಗಂತ ದುಡ್ಡು ತಗೊಂಡು ನೆಮ್ಮದಿಯಿಂದ ಉಸಿರಾಡ್ತದೀರಾ? ಯಾವ್ದ್ರಲ್ಲಿ ಹೊಡಿಬೇಕಲ್ಲ ನಿಮ್ನೆಲ್ಲ? ದುಡ್ಡು ಕೇಳಕ್ ಹೋದ್ರೆ ಗಂಡ ಹೆಣ್ಸಕ್ ಮಕ್ ಮಕ್ಕ ಹೋಯ್ತಾರಣ. ಈ ಕಣ ನಾಲ್ಕ. ಏ, ದುಡ್ಡು ತಗೊಳ್ಳುವಾಗ ಅಣ್ಣ ಅಪ್ಪ ದೇವ್ರು ಅಂತೀರಾ? ದುಡ್ಡು ಕೇಳಕ್ಕಂತ ಮನೆ ಹತ್ರ ಬಂದ್ರೆ ಮಕ್ಕ ಕೂಗಿತೀರಾ? ಬಗಳು ಯಾವಾಗ ಕೊಡ್ತೀಯ ದುಡ್ಡ? ಬಗಳು ಬಗಳು ಖಂಡಿತ ಕೊಡ್ತೀನಣ. ಬಂದ್ ಬೆಳಗ್ಗೆ ಕರೆಕ್ಟಾಗಿ ರೇಟ್ ಸಿಗ್ಲಿಲ್ಲಣ, ಮುಂದಿನ ಸಲ ಇದನ್ನ ಸೇರ್ಸಿ ಕೊಟ್ಬಿಡ್ತೀನಣ, ಖಂಡಿತ ಕೊಡ್ತೀನಣ. ಏ ನೋಡ್ರಲ್ಲ, ಕತೆ ಹೇಳ್ತವನೆ ನೋಡ್ರಲ್ಲ, ಹೆಂಗ್ ಬರೋದವನೆ ಬಡ್ಡಿ ದುಡ್ಡು ತಿಂದು. ಏನ್ರಲ್ಲ ಇದು ಚರ್ಮ, ಒಳ್ಳೆ ಕೋಣನ್ ಚರ್ಮ ಇದ್ದಂಗೈತೆ. ಇವನ್ ಚರ್ಮ ಸುಲ್ಕೊಳ್ರಲ್ಲ, ಎಕ್ಕಡ ಮಾಡಿಸ್ಕೊಳವಾ? ಕೊಡ್ತೀನಣ. ಅದಕ್ಕೆ ಮಾವ ಫೋನ್ ಮಾಡಿದಾಗೆಲ್ಲ ದಿನ ಒಂದೊಂದು ಹೊಸ ಕತೆ ಹೇಳ್ತವನೆ, ಓದ್ ಮುಗಿಲಿ ಓದ್ ಮುಗಿಲಿ ಅಂತ. ಅವನೇ ನಿಂತು ನಮ್ಮಿಬ್ರು ಮದುವೆ ಮಾಡ್ತಾನೋ ಇಲ್ಲ ನಾನೇ ನನ್ನ ರೀತಿ ಮದುವೆ ಆಗ್ಬೇಕು. ನೀನು ಅಣ್ಣ ಇಬ್ರು ಕೂತ್ಕೊಂಡು ಯೋಚನೆ ಮಾಡಿ ಒಂದ್ ತೀರ್ಮಾನಕ್ಕೆ ಬನ್ನಿ. ಅಲ್ಲ ಕಣ್ಮಗ, ನೀ ಆಗಿನ ಸಣ್ಣ ಹುಡುಗ, ಪೋಖ್ರಿ ಹುಡುಗರ ಜೊತೆ ಸೇರ್ಕೊಂಡು ಪೋಲಿ ಅಲಿತಾ ಇದ್ದೆ. ನಾವು ಇನ್ನು ಸಣ್ಣ ಹುಡುಗ ಅಲ್ವಾ, ಇವತ್ ಬುದ್ಧಿ ಬರ್ತದೆ ನಾಳಿಗ್ ಬುದ್ಧಿ ಬರ್ತದೆ ಅಂತ ಎಷ್ಟು ವರ್ಷ ಕಾದೋ. ಆದ್ರೆ ನಿನ್ಗೆ ಬುದ್ಧಿನೇ ಬರ್ಲಿಲ್ವಲ್ಲೋ. ನಮಗೂ ವಯಸ್ಸಾಯ್ತು ಕಣಪ್ಪ, ನಾವ್ ಇನ್ನೆಷ್ಟು ವರ್ಷ ಇರ್ತೀವಿ ಹೇಳು?
ನಮಗೂ ಆಸೆ ಇರಕಲ್ಲ ಮಗನ ಮದುವೆ ಮಾಡಬೇಕು ಮೊಮ್ಮಕ್ಕಳನ್ನ ಎತ್ಕೊಂಡು ಆಡಿಸ್ಬೇಕು ಅಂತ. ಇನ್ಮೇಲಾದ್ರೂ ಒಳ್ಳೆ ಬುದ್ಧಿ ಕಲ್ತ್ಕೋ, ನಮ್ಮ ಕಷ್ಟ ಸುಖದಲ್ಲಿ ಭಾಗಿಯಾಗೋ. ಲೇ ಮಕ್ಕಳಾದವರು ಅಪ್ಪನ ಜವಾಬ್ದಾರಿನ ಕೈಯಿಂದ ಕೈಗೆ ಕಿತ್ಕೋಬೇಕು ಕಣ್ಲ, ಕಿತ್ಕೋಬೇಕು. ಕಿತ್ಕೋತಾನೆ ಕಿತ್ಕೋತಾನೆ, ಕಾಯ್ಕೋ ಕೂತಿರು. ಇವಳು ನೋಡಿದ್ರೆ ಮದ್ವೆ ಆದ ಮೂರ್ ತಿಂಗಳಿಗೆ ಗಂಡನ್ ತಿನ್ಕ ಬಂದ್ ಮನೆಯಾಗ ಕೂತವಳೆ. ಇವ್ನು ನೋಡಿದ್ರೆ ಬೀದಿ ಐಕ್ಲೆಲ್ಲ ಸೇರಿಸ್ಕೊಂಡು ಬೀದ್ ಬೀದಿ ತಿರುಗ್ತಾವನೆ. ಗಾದೆ ಕೇಳಿಲ್ವ ನೀನು? ಕಾದ್ ಬಂಡೆ ಮೇಗೆ ಮಳೆ ಉಯ್ದ್ರೆ ನಿಂತ್ಕಂಡತ್ತ ನಿಂತ್ಕೊಳಕಿಲ್ಲ, ಅರ್ಕಂಡ್ ಒಯ್ತಾರದೆ. ಇವನು ಹಂಗೆಯ, ನೀನ್ ಹೇಳ್ದಂಗೆ ಇವನ್ ಕೇಳ್ದಂಗೆ ನಾನ್ ಬಡ್ಕಂಡಂಗೆ. ಸುಮ್ಕೆ ರಮಿ ವಸಿ, ಹಾ ಸುಮ್ಕೆ ಬಾಯ್ ಅರ್ಕೋಬೇಡ. ನೋಡು ನೀನ್ ಹೇಳಿದ್ರು ಕಿವಿ ಕೇಳ್ದಂಗ ಹೆಂಗೋಯ್ತಾವನೆ. ಇವಳೊಬ್ಳು ಎಷ್ಟೊತ್ತಿಂದ ಅಕ್ಕಿ ಸೋಸ್ತಾ ಇದೀಯ, ಕೊಡಿಲಿ ಹೋಗಿ ಕೇಮೆ ನೋಡು ಎದೋಗ. ಒಳ್ಳೆ ಮಕ್ಳು ಹುಟ್ಬೇಕು ಅಂದ್ರು ಕೇಳ್ಕೊಂಬಂದಿರ್ಬೇಕು, ಎಲ್ಲ ನಮ್ ಕರ್ಮ. ನೀನ್ ಕಲ್ತಿದ್ರಲ್ವಾ ಅವನ್ ಕಲ್ತಿರೋದು, ನೀನ್ ಕಲ್ತ್ ಕಲ್ಲಾಗ್ತಂಗೆ ಅವನ ಕಲ್ಲಾಗ್ತಾ ಇರೋದು. ಲೋಕರಿ ಅಮ್ಮನ ಮಗನೆ. ಏನಣ್ಣ ಎಲ್ಲ ನಿಮ್ಮಮ್ಮ? ನಮ್ಮಪ್ಪ ಎಮ್ಮೆ ಕಟ್ಟಾಕೋ ಕೈ ಮುರ್ಕಂಡ ಅಂತ ಕಟ್ಟಾಕ್ಸಕ್ ಜಾಜೂರ್ಗ ಹೋಗೋಳೇ. ಕರಿಯ ನಾಕ್ ಬಿಟ್ಟು ಬಿಟ್ಟು ಹಾಕ್ಲ. ಆಯ್ತು ಕಣ್ಣಣ. ಓ ಮೇಷ್ಟ್ರು ಬನ್ನಿ ಬನ್ನಿ ಕುತ್ಕೊಳ್ಳಿ. ಬನ್ನಿ ಮೇಟ್ರೆ ಬನ್ನಿ. ಬರದೆ ಇನ್ನೇನ್ ಮಾಡ್ಲಪ್ಪ, 20 ವರ್ಷದಿಂದ ಇಲ್ಲೇ ಕಟ್ಟಾಕೊಂಡಿದಿರಲ್ಲ. ನೋಡ್ದ ಬಾಡ್ಗೆ ಇಲ್ದಂಗ ಮನೆ ಕೊಟ್ಕೊಂಡಿರೋದಕ್ಕೆ ಮೇಷ್ಟ್ರು ದಿಮಾಕ ಮಾಡ್ತೀನಿರೋ. ಏ ಕರಿಯ ಇನ್ನೊಂದ್ ಮೇಷ್ಟ್ರು ಬ್ಯೂಟಿಫುಲ್ ಟೀ ಹಾಕ್ಲಾವ್ನೆ. ಮೇಸ್ಟ್ರಿ ಕೊಡೋ ಟೀ ತಕೊಳ್ಳಿ. ಕೊಡು ಇಟ್ಟಿದ್ದು ಅಂದ್ರೆ ಒಯ್ಕತ್ತೀಯ ಚೆನ್ನಾಗಿ ಮಾಡಿದ್ಯೇನೋ. ಓ ಮೇಷ್ಟ್ರೇ ಹಾಲ್ಗೆ ನೀರ್ ಹಾಕಿದ್ಯೋ ಇಲ್ಲ ನೀರ್ಗೆ ಹಾಲ್ ಹಾಕಿದ್ಯೇನೋ. ಅಯ್ಯೋ ಇವ್ರದೊಂದು ಮೇಷ್ಟ್ರೇ ನಿಧಾನ ನಿಧಾನ, ಅದು ಎಲ್ಲೂ ಹೋಗೋದಿಲ್ಲ. ಏನೇ ಮಾಡಿದ್ರು ಡಿಫ್ರೆಂಟ್ ಆಗಿ ಮಾಡ್ಬೇಕು ಕಣೋ. ಡಿಫ್ರೆಂಟ್ ಆಗಿ ಕುಡಿ 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 ಮೇಷ್ಟ್ರೆ. ನೆಲ ಕುಯ್ದ್ಬಿಟ್ಟೆ ನಾಯ್ತರ ಲತ್ತ ಲತ್ತ ಅಂತ ನೆಕ್ಬಿಟ್ರೆ ಅದು ಡಿಫ್ರೆಂಟ್ ಆಗಿರ್ತದೆ. ತಲೆ ಹೊಡೆದ್ರೆ 4 ಅಕ್ಷರ ಇಲ್ಲ ಅವಕ್ಕೆ, ತಲೆ ಎಲ್ಲ ಮಾತಾಡ್ತವೆ ಹಾಡಾಗೋಗಿ. ಲೇ ಮೇಷ್ಟ್ರಿಗೆ ಮೆಣಸಿನಕಾಯಿ ಇಟ್ಟಂಗ ಆಗ್ಬಿಡ್ತಕ್ಕಂಡ್ರಲ್ಲ. ಯಾಕ್ಲ ಬೇಜಾರಲ್ಲಿದ್ಯಾ ಒತ್ಲಾ? ಲೇ ಕರಿಯ ಟೀ ಎಷ್ಟಾಯ್ತು ಬರ್ಕಳ ನಾಳೆ ಕೊಡ್ತೀವಿ. ಕುಡಿಯೋದ್ ಪುಕ್ಸಟ್ ಟೀ ಈ ದೌಲತ್ ಏನ್ ಕಮ್ಮಿ ಇಲ್ಲ. ಯಾಕ್ಲ ಯಾವಾಗ್ಲೂ ಒಳ್ಳೆ ಮುಖ ಗಂಟಾಕೊಂಡಿರ್ತಾನೆ. ಏನಾಯ್ತಪ್ಪ ಅಂತದ್ದು? ಏನಿಲ್ಲ ಕಣ್ಲ, ಮನೆಗೋದ್ರೆ ಅಪ್ಪ ತಂಗಿ ಜೀವನ ಬೇರೆ ಹೆಂಗಾಗೋಯ್ತು, ಮನೆ ಕಡೆಗೆ ಓಕೆ ಬೇಜಾರಾಗೈತೆ. ನನ್ ಮಗನೇ ಉಚ್ಚ ಇವಾಗ ನಿಲ್ಸು ಅಂದ್ರೆ ನಿಲ್ಲಿಸ್ತೀಯ? ಇರೋ ಒಂದ್ ನಿಮಿಷ ಬಂದೆ, ತಡ್ಕೊಂಡು ಹೆಂಗ್ ನಿತ್ಕೊಳಕಾಗುತ್ತಾ? ಎಲ್ಲದಕ್ಕೂ ಒಂದೊಂದ್ ಗೇಟ್ ಕೊಟ್ಟ ಭಗವಂತ, ಹಂಗೆ ಇದಕ್ಕೂ ಒಂದ್ ಕೊಟ್ಬಿಟ್ಟಿದ್ರೆ. ಬಾ ಬಾರ ಇಲ್ಲಿ, ಲವ್ ಬಾರ ಲವ್. ಈ ನನ್ನ ಮಗಂದ್ ಯಾವಾಗ್ಲೂ ಇದ್ದಿದ್ದೆ ರಾಮಾಯಣ. ಬಾ ಬಾ ಕೇಳ್ಕಾಲಿ ಕೇಳೋ. ಹಾ ಕೇಳಪ್ಪ. ಏನ್ ಮಜ್ಜಾಗೈತಲ್ಲ, ಅದಕ್ಕೆ ಅನ್ಸುತ್ತೆ ಗಂಡಕ್ಲಿ ಯಾವಾಗ್ಲೂ ಹೋಗಿ ಬಿಡ್ತಾ ಇರ್ತವಲ್ವಾ. ಲೇ ನಮ್ ಕೊಡೆ ಗೆಳೆಯ ನೋಡ್ಲ ತುಟಿ ಮೇಲೆ ಇಟ್ಕೊಳಕ್ಕೆ ಬರ್ತಿಲ್ಲ ಕೊಡೆ. ನೋಡಿ ಇವಾಗ ಮಾಡ್ತೀನಿ ವಿಡಿಯೋ ಮಾಡ್ಲಾ. ತುಂಬಿನೂ ಬಂದಳಲ್ಲ ಮಕ್ಳಾ ಇಲ್ಲಿ ಎಲ್ಲ ನೀನೆ ಹೊಡ್ಬಿಟ್ರೆ ಹೆಂಗೆ? ಎಲ್ಲ ನಿಂಗೆ ಆಗ್ಬೇಕು. ನೋಡ್ಬಿಟ್ಟು ವಯ್ಯಾರಿ ಈ ಸೌಖ್ಯ ಬೇರೆನಾ? ಬೂದುಗುಂಬಳಕಾಯಿ ನಿನ್ಗೂ ಬೇಕಾ? ನೀನ್ ಬೂದುಗುಂಬಳಕಾಯಿ ಅನ್ಬೇಡ ನಂಗೆ. ನೀವೆಲ್ಲ ಹಾಳಾಗೋದಲ್ದೆ ಆ ಚಿಕ್ಕೂರ್ಗಿ ಬೇರೆ ಹಾಳು ಮಾಡ್ತಾ ಇದ್ದೀರಾ. ಹೋಗ್ಲಿ ಬಿಡು ಹೋಗೇನ ಬಿಡಮ್ಮ ನೋಡೋಣ. ಹೇಳ್ಬೇಡ್ರಿ ಕಣ್ರು, ಪ್ಲೀಸ್ 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 ಕಣ್ರು, ಪ್ಲೀಸ್ ಕಣ್ರು, ಹೇಳ್ಬೇಡ್ರಿ ಪ್ಲೀಸ್ ಕಣ್ರು, ಪ್ಲೀಸ್ ಪ್ಲೀಸ್ ಪ್ಲೀಸ್. ಗುಬ್ಬೆ ಕತ್ತೆ ನಾಯಿ ಹಂದಿ ದೇವರ್ಸಿ ಪೊರ್ತಿ ಅಂತಲ್ಲ ಬೈಯಲ್ಲ ಕಣ್ರು, ಪ್ಲೀಸ್ ಕಣೋ.
ಅಂತ ರಿಕ್ವೆಸ್ಟ್ ಮಾಡ್ತೀನಿ ಅನ್ಕೊಂಡ್ರಾ ಒಗ್ರೊಲ್ಲೆ ಹೇಳಂಗಿದ್ರೆ ಹೇಳ್ಕೊಳ್ಳಿ ನಂಗೆ ಏನ್ ಭಯನ ನಡಿಯ ಹೋಗೆ ಮಿನ ಮಿನ ಮೀನಾಕ್ಷಿ ನಿಮ್ಮ ಅಪ್ಪನ್ ಹೇಳಿ ಮಾಡಿಸ್ತೀನಿ ಮಂಗಳಾರತಿ ಬಂದ್ ನೋಡು ಬರ್ಲಾ ಮನೆಗೆ ಹೋಗಿಳಿದ್ರಿ ಏನೇ ಮಾಡ್ತೀಯ ನಡಿಯಲೇ ಅವ್ ಕೇಳಿದ ಬರ್ಬೇಕು ಅಷ್ಟೊಂದ ಐರ್ಯಾ ಐವತ್ತು ನೂರಿಗೆಲ್ಲ ಕೈ ಚಾಚ್ ಬಿಡ್ರಿ ಕಂಡ್ರಲ್ಲ ಗೌಡ್ರೆ ಗೌಡ್ರೆ ರೀ ಬರ್ರಿ ರೀ ಗೌಡ್ರೆ ಬನ್ರಿ ಗೌಡ ಏನ್ ಒಳಗಡೆ ಮಟ್ಟೆ ಆಗ್ತಾವಲ್ಲ ಬರ ಆಚೆಗೆ ಲೈ ಅವ್ರ ಜೊತೆಗೆ ನೀನು ಒಂದ್ ಇಟ್ಬಿಡು ಹಂಗೆ ಪೇರ್ ಆಗ್ಬಿಡ್ಬೋದು ಏ ಗೌಡ್ರೆ ರೇ ಗೌಡ್ರೆ ಬರ್ರೆ ರೇ ಗೌಡ್ರೆ ರೇ ಗೌಡ್ರೆ ಬರ್ರೆ ಆಚೆ ಅಯ್ಯಯ್ಯೋ ಇವ್ನ ಕಪ್ಪ ಬಂದ ಇಲ್ಲಿ ರೀಸೆಂಟ್ ವರ್ಷ ಹೇಳಕ್ಕೆ ಬಂದಿರ್ಬೇಕೇನೋ ಅಯ್ಯೋ ಗೌಡ್ರೆ ನಮ್ಗೆ ಆವಾಜ್ ಹಾಕಿದ್ರೆ ನಾವು ಬಿಟ್ಬಿಡ್ತೀವಾ ಬಿಟ್ಬಿಡಕ್ ಆಯ್ತದ ಅದೇ ಮಾಡ್ತೀಯ ಮಾಡಪ್ಪ ಪ್ಲೀಸ್ ಕಣು ಪ್ಲೀಸ್ ಕಣು ಕೈ ಮುರಿತೀನಿ ಹೇಳ್ಬೇಡ ಇಲ್ಲ ಇಲ್ಲ ಕೈ ಮುಗಿತೀನಿ ಕಣೋ ಪ್ಲೀಸ್ ಕಣು ಹೇಳ್ಬೇಡ ಕಣು ಗುದ್ಬಿಡ್ತೀನಿ ಹಂಗೆ ಹೌದಾ ಅಷ್ಟೊಂದಾ ಗೌಡ್ರಿ ಬನ್ರಿ ಎಷ್ಟೊತ್ತ್ರಿ ಹೇಳ್ಬೇಡ ಕಣು ಹಂಗಾದ್ರೆ ಒಂದ್ ಮುತ್ ಕೊಡು ನಾನ್ ಕೊಡಲ್ಲಪ್ಪ ಕೊಡಲ್ವಾ ಮಾವೋಯ್ ಬಿಡು 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 ಕೊಡ್ತೀನಿ ಮತ್ ಕೊಡು ಏಯ್ ಕಣ್ತಿಗೆ ಕೊಡೋ ಬ್ರಷ್ ಮಾಡಿದ್ಯಾ ನಿಮ್ ಅಣ್ಣಂತೂ ಗಾಡಿ ಕಲೀಲಿಲ್ಲ ನೀ ಹೆಂಗಾದ್ರೂ ಮಾಡಿ ಗಾಡಿ ಓಡ್ಸೋದ್ ಕಲಿತೀಯೋ ಅಥವಾ ನಾನೇ ಏನಾದ್ರೂ ಒಂದ್ ಗತಿ ಗೆಳೆಯ ನಿಮ್ ಹುಡುಗಿ ಬರ್ತಾಳ ನೋಡು ಕಮ್ಮಿ ಇಲ್ಲ ನೋಡ್ದ ನಿಮ್ಮ ಅಣ್ಣ ಪ್ರಸಾದ ಕೊಟ್ಟು ಕ್ಯಾಚ್ ಆಗ್ತಾವನೆ ನೀನು ನೋಡ್ ಕಲಿ ಬಾರೆ ಲೋ ಗೆಳೆಯ ವಾಟ್ ಈ ಹುಡುಗಿರು ದೇವಸ್ಥಾನಕ್ಕೆ ಯಾಕೆ ಬರ್ತಾರೆ ಗೊತ್ತಲ್ಲ ಲೈ ನಿಂಗೆ ಅಷ್ಟು ಗೊತ್ತಾಗ್ಲಿಲ್ವೇನೋ ಬಾಳೆಹಣ್ಣು ತೆಂಗಿನಕಾಯಿ ಸಿಗುತ್ತೆ ಅಂತ ಮುಚ್ಕೋತೀಯ ಸ್ವಲ್ಪ ಮಾಡಬಾರ್ದು ಮಾಡೋದು ದೇವ್ರ ಹತ್ರ ಬಂದು ಕ್ಷಮಾಪಣೆ ಕೇಳೋದು ಆ ದೇವ್ರ ಕ್ಷಮೆ ಕೊಟ್ಟ ತಕ್ಷಣ ಬ್ಯಾಗ್ ತರ್ಸ್ಕೊಂಡು ಹೋಯ್ತಾ ಇರೋದು ಸೂಪರ್ ಕಣ್ಲ ಕರೆಕ್ಟ್ ಆಗಿ ಹೇಳ್ದೆ ಕಣ್ಲ ಇರೇ ಐತೆ ನೋಡು ನಿಂಗೆ ಮಾರಿ ಹಬ್ಬ ನೀ ಕೊಟ್ಟಿರೋ ಮಾಂಜಿಕ್ಕೆ ಅದ್ರೆ ಅಳ್ಳಾಡೋಗ್ಬಿಟ್ರಕಲ್ಲ ನಾಳೆಯಿಂದ ಸಖತ್ ಗೋರ್ಕೊಟ್ಟಾಯ್ತದ ಅಲ್ಲ ಕಣೆ ಹಾವು ಮುಗಿಸಿ ತರ ಕಿತ್ತಾಡ್ತಿದ್ದವ್ರು ಇವಾಗೇನು ಅವ್ನ್ ಪೋಲಿ ಮಾತ್ಕೆಲ್ಲ ಹಲ್ಕಿಸಿತೀಯ ಅವನು ಪೋಲಿ ಆಗಿರ್ಬೋದು ಆದ್ರೆ ಅವನ್ ಮನ್ಸು ಬೆಣ್ಣೆ ತರ ಅವನ್ ಪ್ರಪೋಸರ್ಗೆ ನನ್ ಯಾವತ್ತೂ ಒಪ್ಪಿದ್ದೆ
ಅದರ್ಲಿ ಆ ಚಟಿನ್ ಕಂಡ ನೀನ್ ಯಾಕೆ ಹಂಗ ಗುರುತ್ ಬೀಳ್ತಿಯಾ? ಅಯ್ಯೋ ಅದೊಂದ್ ದೊಡ್ಡ ಕತೆ ಕಣೆ. ಅವ್ನ ಹೆಂಗ್ ಬಂದ್ ನಿಂಗ್ ಒಂದಿನ ಪ್ರಪೋಸ್ ಮಾಡಿದ್ನೋ ಹಂಗೆ ಇವನು ಬಂದ್ ಒಂದಿನ ನಂಗ್ ಪ್ರಪೋಸ್ ಮಾಡ್ದ ಕಣೆ. ಹೌದೇನೆ ಕಣೆ? ಗುಲಾಬಿ ಅಂತ ಚಂಡು ಕೊಟ್ಟ. ಅವ್ನ್ ಚಂಡು ಕೊಟ್ಟಿದ್ ನಂಗೆ ಹೆಂಗ್ ಕೋಪ ಇಲ್ಲ ಗೊತ್ತಾ? ಆದ್ರೆ ಅದ್ ಯಾವ್ದೋ ಸತ್ತೆಣದ ಮೇಲಿರೋ ಹೂ ತಂದು ನಮ್ ತೋಟದಲ್ಲಿ ಬೆಳೆದಿದ್ದೊಂದಲ್ಲ, ಅದಕ್ಕೆ ಕೆಟ್ಟ ಕೋಪ. ಅಯ್ಯೋ ಸರಿ ಬಾ. ಗೆಳೆಯಾ, ನೀನೇನೋ ಬಿಸ್ಕೆಟ್ ಹಾಕೊಂಡು ಚುಚ್ಚೂರ್ನೇ ಕೆಡಿಕೊಂಬಿಟ್ಟೆ, ಹಂಗೆ ನಂಗೊಂಚೂರು ಹೆಲ್ಪ್ ಮಾಡ್ಕೊಟ್ರೆ ನಾನು ಹಾಕೊಂಡು ಕೆಡಿಕೊಂಬಿಡ್ತೀನಿ ಕಣಲ್ಲ. ನಂಗೊಂಚು ಹೆಲ್ಪ್ ಮಾಡ್ಲಾ? ನೀನೇ ಕಂಡ್ಲ ಏನ್ಲ ಕೆಡಿಕೊಳ್ಳೋದು? ಕಾಯ್ಬೇಕು, ನೀನೇ ಬಂದ ಇಲ್ಲಿಗೆ. ನನ್ ಮನೆ ಇವತ್ ನನ್ನ ನೋಡ್ ನಕ್ಕೊಂಡ್ ಹೋಯ್ತವ್ರೆ. ನಾವ್ ಮಾಡೋ ಫಂಕ್ಷನ್ ಸಾಯಂಕಾಲ ಕಣ್ಣಲ್ಲಿ ನೀರ್ ಹಾಕ್ಬೇಕು. ನೀರು ರೆಡಿ ಮಾಡ್ಕ ರೆಡಿ. ಹೌದಲ್ಲ ಹೂ ಕಣ್ಣ, ಇವತ್ ಫುಲ್ ಪಾರ್ಟಿ ಬರಲ್ಲ. ಇಷ್ಟೊಂದ್ ಜಲ ಸೇರ್ಸಿದೀವಿ ಅಂದ್ರೆ ಗ್ರೇಟ್ ಕಲ ಅಲ್ಲ ಗ್ರೇಟ್. ಪಾಪಿ ಮುಂಡೇವಾ, ಬೆಳಗ್ಗೆ ನಗ್ನಾಗ್ತಾ ಗಣೇಶನ್ ಕಳಸನ ಅಂದ್ರೆ ಹಳೆ ಸಿನಿಮಾ ಹಾಕೊಂಡು ಎಲ್ರು ಅಳಿಸ್ತೇವೆ. ಮಾಡಲ ನಾವ್ ಹೆಂಗೆ ನೀವ್ ಹೇಳಂಗೆ ಎಲ್ಲ ಕಣ್ಣಲ್ಲಿ ಕಣ್ಣಿಸಿ ನೋಡಿ ನೋಡಿ ಅಲ್ಲಲ್ಲಿ ಅಲ್ಲಿ ನೋಡಿ ಅಲ್ಲಿ ನೋಡಿ ಅಲ್ಲಿ ನೋಡಿ. ಮನೇಲಿ ಬೆಚ್ಚಗ್ ಬಲಿಕಳಲ್ಲ ಬಗ್ತಾರ ಹೇಳ್ದಾಗಾಡ್ತಿದ್ಯಾಗಲ್ಲ ಏನ್ರಿ ಗುಣಿಸ್ತಾ ಇದೀಳಿಸ್ತಾ ಐಡಿಯಾನಾ ಸ್ವಲ್ಪ ಬೇಗ ಕೊಡಕ್ಕಾಗ್ಲಿಲ್ವಾ? ಅವ್ರು ನಮ್ಮನ್ನ ರೇಗಿಸಿದಿರ್ಲಿ, ತಲೆ ಎತ್ ನೋಡ್ಬಾರ್ದು ಹಂಗೆ ಮಾಡಿಬಿಡ್ತಿದ್ದೆ. ಅಯ್ಯೋ ಇವಾಗಲೇ ಮಕ್ಕ ಮಂಗನ ಥರ ಆಗಿದ್ದೆ, ಇನ್ನೂ ಸ್ವಲ್ಪ ಆಗಿರೋ ಚಿಂಪಾಂಜಿ ಥರ ಆಗಿರೋದು ಬೇಕಾಗಿಲ್ಲ. ಮತ್ತೆ ನಮ್ಮ ಸಮಸ್ಯೆಗೆ ಬಂದರೆ ಸುಮ್ಮನೆ ಬಿಟ್ಬಿಡಕ್ಕಾಯ್ತದ? ಇರೋ ಒಂದು ಗತಿ ಮಾಡಿಲ್ಲ ಬಿಡುಗಳ, ಅವ್ಳಿಗೊಂದು ಗತಿ ಕಾಣಿಸ್ತೀನಿ ಕಣ್ಲ. ನನ್ನ ಈ ಸ್ಥಿತಿ ತಂದವಳೆ ಲವ್, ಯಾಕಲ ಭಯ ಪಡ್ತೀಯ? ನಾನಿಲ್ವೇನಲ್ಲ, ನಿಂಗಾದ್ರೆ ಏನು ನಂಗಾದ್ರೆ ಏನು ನೋವು, ನಾನು ತೀರ್ಸ್ಕೊತೀನಿ ನಿನ್ನ ಸೈಡ್ನ. ಅರ್ಥ ಆಯ್ತಾ? ಇವಾಗ ಬಾ, ಕರಗಿಸ್ತೀನಿ, ಬರಲ್ಲ ಅವಳು ಕೊಬ್ಬನ. ನನ್ನ ಸ್ಥಿತಿ ತಂದೊಳಗೊಂದ್ ಗತಿ ಕಾಣಿಸ್ಲೇಬೇಕು, ಕಾಣಿಸ್ಲೇಬೇಕು. ನಮ್ ಯಾರೇನೇ ಮಾಡಿದ್ರು ಅವ್ರ ಮೇಲೆ ಸೇಡ್ ತೀರ್ಸ್ಕೇಳಕ್ಕಲ್ಲ ನಮ್ ಡಿ ಇರೋದು. ಇದನ್ನ ತೀರ್ಸ್ಕತ್ತಲ್ಲ ಇರ. ಅಮ್ಮಾ
ಹೋಗ್ತಾವಳೆ ಜೊತೆಲ್ ನಮ್ ಕುಂಬ್ಳಕಾಯಿ ಬೇರೆ ಅವಳೆ ಕದ್ಬಿಟ್ಟಿಯಲ್ಲೇ ಅಭಿಮಾನ್ಸ ಐಸಾ ಹೃದಯ ಕಾದಲ್ಲೇ ಕಾಸ ನಿನ್ ಕಣ್ಣಿನಾಗೆ ಎಂಡಾಯ್ತು ಕೆಂಪಾದ ತುಟಿ ಕಚ್ಚಿ ತಿಂದಂಗೈತೆ ಎದೆಯ ಒಳಗೆ ತಂಪೆ ಹೊಡೆದಂಗೈತೆ ತಂಪೆ ಮುಂದೆ ಸ್ಟೆಪ್ ಹಾಕ್ದಂಗೈತೆ ಹೃದಯದ ಕದವ ತಟ್ಟಿ ಮನಸ್ಸಿನ ಗಣಿಯ ಲೂಟಿ ಮಾತಲ್ಲೇ ಐಸಾ ಐಸಾ ಹೃದಯದ ಕದವ ತಟ್ಟಿ ಮನಸ್ಸಿನ ಗಣಿಯ ಲೂಟಿ ಮಾತಲ್ಲೇ ಐಸಾ 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 ಕದ್ಬಿಟ್ಟಿಯಲ್ಲೇ ಅಭಿಮಾನ್ಸ ಲವ್ವು ಆದಂಗೈತೆ ಯಾಕೋ ಏನು ಅಪ್ಪ ಅಮ್ಮ ಆಟ ನೆನಪಾಗ್ತೈತೆ ರಂಗು ರಂಗಿನ ಹೋಳಿ ಹಬ್ಬ ದಿನವೂ ಮಾಡ್ದಂಗೈತೆ ಹಾರ್ಟು ಮಿಸ್ ಆಗೈತೆ ನಿಂಗೆ ಬುಕ್ ಆಗೈತೆ ಜೀವ ನೀನಂದ್ರೆ ನಂಗೆ ಮನ್ಸು ಹಳ್ಳ ತಪ್ಪೈತೆ ಮ್ಯಾಟ್ರು ಜೋರಾಗೈತೆ ಕೆಣಕಿಟ್ಟಲ್ಲೇ ನೀ ನನ್ನ ಐಸಾ 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 ಕತ್ಬಿಟ್ಟಿಯಲ್ಲೇ ಅಭಿಮಾನ್ಸ ಐಸಾ 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 ಹೃದಯ ಕಾದಲ್ಲೇ ಕಾಸ
ಶಯ ಹಚ್ಚಿ ಅಗದು ಉಗದಂಗೈತೆ ನುಗ್ಗೆ ಮರಕ್ಕೆ ಹಗ್ಗ ಹಾಕಿ ಉಯ್ಯಾಲೆ ಆಡ್ದಂಗೈತೆ ನಂಗೆ ನಾನೇ ಸಿಕ್ಕಿ ತುಂಬ ದಿನಗಳೆಯಾಗೋಗೈತೆ ನಿಂದೆ ಚಿಂತೆ ತುಂಬೈತೆ ಪ್ರೀತಿ ಮಿತಿ ಮೀರೈತೆ ಗೊತ್ತಿಲ್ಲ ಯಾಕೋ ನಂಗೆ ಲಾಟ್ರಿ ಹೊಡ್ದಂಗೈತಿ ಜಾತ್ರೆ ಮಾಡ್ದಂಗಾಗ್ತೈತಿ ನಮ್ಮೂರಾಗಿ ನಿನ್ನ ಜೊತೆಗೆ ಏನು ಅಮ್ಮರೊಬ್ರೆ ಹೋಗ್ತಿದ್ದೀರಾ ಕುಡ್ಕೊಂಡ್ ಪೊಲಿತಿರ್ಗೋ ನಿಂಗೆಲ್ಲಿದ ಬಂತಪ್ಪ ಇಷ್ಟೊಂದ್ ಒಳ್ಳೆ ಬುದ್ಧಿ ನಂಗಂತೂ ಈ ಕುಡಿಯೋರು ಸಿಗರೇಟ್ ಸರೋ ಕಂಡ್ರೆ ಆಗಲ್ಲಪ್ಪ ನನ್ ಪ್ರಕಾರ ಈ ಕುಡಿದೇನೆ ಸಿಗರೇಟ್ ಸೇದನೆ ಇರ್ತಾರಲ್ಲ ಅವ್ರೆ ತುಂಬಾ ಒಳ್ಳೆಯವ್ರು ಕನ್ನಡ ಅಂದ್ರೆ ಕೈ ಮುಗ್ದು ಹೆಣ್ಮಕ್ಳ ಗೌರವ ಕೊಡ್ತಾ ಯಾರಾದ್ರೂ ಕಷ್ಟ ಅಂತ ಬಂದ್ರೆ ಮಧ್ಯರಾತ್ರಿ ಅನ್ನೋದು ಲೆಕ್ಕಿಸ್ತೆ ತನಗ್ ಕೆಟ್ಟದ್ದು ಬಯಸಿದ್ರು ಇನ್ನೊಬ್ರಿಗೆ ಒಳ್ಳೇದನ್ನೇ ಬಯಸ್ತಾ ತಾಯಿ ತಾಯಿನಾಡು ಅಂದ್ರೆ ಕೈ ಎತ್ತಿ ಮುಗಿಯೋ ಪ್ರತಿಯೊಬ್ಬ ಕನ್ನಡಿಗನ ಮನಸ್ಸಲ್ಲಿ ಮೂಡುವಂಥದ್ದು ಕಣೆ ಅಮ್ಮಣ್ಣಿ ಬರೀ ಕುಡಿದೇನೆ ಸಿಗರೇಟ್ ಸೇದ್ದೇನೆ ಇರೋರ್ನ ಒಳ್ಳೆಯವನು ಅಂದ್ರೆ ಇನ್ನ ಕುಡಿದು ಸಿಗರೇಟ್ ಸೇದಿ ಮತ್ತಲ್ಲಿದ್ರು ಮೈ ಮರೆದೇನೆ ಕೆಲಸ ಮಾಡೋ ನಮ್ಮಂಥವ್ರಿಗೆ ಏನಂತ ಕರಿಬೇಕು ನೀನೇ ಹೇಳು ಲೂಸು ಅಂತ ಏಯ್ ಬಂದೇ ಇರು ಅಲ್ಲಲ್ಲ ನೋಡ್ರಲ್ಲ ಬಡ್ಡಿ ಕಟ್ಟೋ ಯೋಗ್ಯತೆ ಇಲ್ಲ ಅಂತದ್ರಲ್ಲಿ ನನ್ ಮುಂದೆ ಹೊಸ ಚಡ್ಡಿ ಹಾಕೊಂಡು ನನ್ರಲ್ಲ ಮಕ ನೋಡ್ತಿರ್ಲ ತದಕ್ರಲ್ಲ ತದಕ್ಕೆ ಅಣ್ಣ ಅದಕ್ಕೆ ಬರ್ತಾವಳೆ ಅದಕ್ಕೆ ಏಯ್ ಅದಕ್ಕೇನೆ ಅವಳು ಇವಳು ಅಂತೀಯ ಕಳಿಸ್ರಲ್ಲ ಅವನ್ನ ಬೇಟೆ ಅಂತ ಗೊತ್ತಿದ್ರು ಗುಳ್ಳೇನರಿತರ ಹಿಂದೆ ಬಿದ್ದವನೆ ಸಾಕು ಅಲ್ಲ ಯಾಕ್ ನಿಮ್ ಮಾವ ಯಾವಾಗ್ಲೂ ಹಳೆ ಸಿನಿಮಾ ವಜ್ರಮುನಿ ತರ ಗುರುಗುರ್ ಅಂತಿರ್ತಾನೆ ಅದೊಂದು ದೊಡ್ಡ ಕತೆ ದೊಡ್ಡದಾದ್ರೂ ಪರವಾಗಿಲ್ಲ ಚಿಕ್ಕದಾಗ ಹೇಳು ಕೇಳವ ಅದು ನಮ್ಮಅಮ್ಮ ಸಾಯ್ಬೇಕಾದ್ರೆ ಅವ್ರ ಮುದ್ದಿನ ತಮ್ಮಂಗೆ ಕೊಟ್ಟು ಮದ್ವೆ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ರಂತೆ ಇದನ್ನೇ ನೆಪ ಮಾಡಿಕೊಂಡು ನಮ್ಮ ಚಿಕ್ಕಪ್ಪಂಗೆ ಚಿಕ್ಕಮ್ಮಂಗೆ ಯಾವಾಗಲೂ ಹಿಂಸೆ ಕೊಡ್ತಿರ್ತಾನೆ ಹಳೆ ಕತೆನೆಲ್ಲ ಹೇಳಿ ಆರಂಭದಲ್ಲಿ ಅಂತ್ಯ ಮಾಡಂಗೆ ಕಾಣ್ತಿದ್ಯಾ ನನ್ನ ಪ್ರೀತಿನ ನೀವು ಬಿಡ್ರಮ್ಮ ಕೈ ಕೊಟ್ಟರು ಮರೆತ್ಬಿಟ್ಟು ಆರಾಮಾಗಿ ಜೀವನ ಮಾಡ್ತೀರ ನಾವುಗಳೇ ಕೈ ಕೊಟ್ಟರು ಅಂತ ಕ್ವಾರ್ಟರ್ ಬಾಟ್ ಹಿಡ್ಕೊಂಡು ಸಾಯ್ತಿರ್ತೀವಿ ಬೇಡ ಬೇಡ ಅಂದ್ರೆ ಹಿಂಸೆ ಮಾಡಿ ನಂಗೆ ಬೈತೀಯಾ ಹೋಗಿ ನಾನು ಮಾತಾಡಿಸ್ಬೇಡ ನಿನ್ನ ಕಣ್ಣಲ್ಲಿ ನನ್ನ ಕನಸಿರುವಾಗ ಏಕೆ ಅಳಿಸುವೆ ಗೆಳತಿ ಕಣ್ಣೀರಿಟ್ಟು ನಿನ್ನ ಕಣ್ಣಲ್ಲಿ ನನ್ನ ಕನಸಿರುವಾಗ ಏಕೆ ಅಳಿಸುವೆ ಗೆಳತಿ ಕಣ್ಣೀರಿಟ್ಟು ದಿನ ಕ್ಷಣವು ಹಂಬಲಿಸುತ್ತಿರುವೆ ಮನಬಿಚ್ಚಿ ತಿಳಿಸಬಾರದೆ ಆ ನಿನ್ನ ನೋವಿನ ಸಗ್ಗಂಟು ನೋವಲ್ಲಿಯೂ ನಲಿಸುವೆ ನೋವಲ್ಲಿಯೂ ನಲಿಸುವೆ ಬಾ ನನ್ನ ಗೆಳತಿ ನನ್ನ ಕಷ್ಟಗಳ ಬುತ್ತಿ ಕಟ್ಟಿಟ್ಟು ಮುಗ್ಧ ಮನಸ್ಸಿನ ಮುಗ್ಧತೆ ನಗುವಿನ ನಯನಾನೇ ಬೇಕು ನನಗೆ ಪ್ರೀತಿ ವಾತ್ಸಲ್ಯವ ಧಾರೆ ಎರೆಯುವೆ ನಿನಗೆ ಇಂದಿಗೆ ಕೊನೆಯಾಗಬೇಕು ನಿನ್ನ ಮನನೊಂದು ಕಣ್ಣೀರಿಟ್ಟಗಳಿಗೆ ಹಿಂಗೆ ಹೇಳಿ ಹೇಳಿನೇ ನೀನು ಹಿಂದೆ ಬರೋ ಥರ ಮಾಡಿತ್ತು
ನಾನೊಂದು ಮರ, ನೀನೊಂದು ಮರ, ನಮ್ಮಿಬ್ಬರ ಮರ, ದೊಡ್ಡ ಆಲದ ಮರ. ದುರ್ಗಪ್ಪ ಪಿಕ್ಕೆ, ದುರ್ಗಪ್ಪ ಪಿಕ್ಕೆ. ಬೇಡ, ತುಂಬಾ ಮುಂದುವರಿತಿದ್ಯಾ? ನಮ್ಮ ಮಕ್ಕಳ ಕಲೆ ನಮ್ಮ ಮದುವೆ ಚಪ್ರ ಹಾಕ್ಸವ ಬಿಡು. ನಿನ್ನ ಕಷ್ಟಪಟ್ಟು ಓಸಿದೀನಿ ಮಗನೇ, ನಿನ್ ಸಿಟಿಲಿ ಏನಾದ್ರು ಕೆಲಸ ಮಾಡ್ದನೆ ಇಲ್ಲಿಗೆ ಯಾಕೆ ಬಂದೆ ಹೇಳು? ಯಾಕೆ ಬಂದೆ ಹೇಳು? ನಿನ್ನ ಮನೆ ಒಳಗ್ ಸೇರ್ಸಕ್ಕಿಲ್ಲ, ಮನೆಯಿಂದ ಹಾಚ್ಕೋಕು ಮಗನೇ. ನಾನು ಬೆಳಗ್ ಬೆಳಗ್ಗೆ ಮಂಗಳಾರತಿ ಜೋರಾಗಿ ಆಗ್ತೈತೆ. ಏನಿಮ್ಮಪ್ಪನು ಯಾವಾಗ್ಲೂ ಕಾಯ ತರ ನಾನು ಕಷ್ಟಪಟ್ಟಿರ್ದಕಣೋ ಹೋಗು. ಲೋ ಚಡ್ಡೆ, ಏನ್ಲಾ ಏನ್ ಜೋರು ಅನ್ನು? ಜೋರು ಏನ್ ಇವಾಗ? ನಮ್ಮ ಮೋ ಮಾಡಿದ್ಲು, ನಾನ್ ತಿಂದೆ, ನಿಂಗೆ ಹೊಟ್ಟೆ ಉರಿಯಾ? ಮತ್ ಕರಿಲೇ ಇಲ್ಲ, ನೀ ಸಿಕ್ಲೇ ಇಲ್ಲ. ಏನ್ ಸಿಕ್ಬಿಟ್ಟಿದ್ರೆ ಕರಿತಿದ್ದಾ? ಏನಿಲ್ಲ, ಬೆಳಗ್ ಬೆಳಗ್ಗೆ ಕ್ಯಾಮೆ ಇಲ್ವಾ? ಇದ್ದಿದ್ರೆ ಯಾಕಾಡ್ತಿದ್ರು? ಆಯ್ತು ಇರೋ ಗುರು, ಒಂದ್ ನಿಮಿಷ. ಅಯ್ಯೋ, ಯಾಕೆ ಹಿಂಗಾಡಲ್ಲ ಇವ್ನು? ಲೋ ಇವನ್ ಯಾಕ್ಲ ಒಳ್ಳೆ ಬುದ್ಕೊಂಡ್ಬಿಡ್ಕತ್ತಾರ ಅವನೆ? ಅದೇ ನೀನೇ ಕೇಳಪ್ಪ. ಲೋ ವಿನೋದ, ಎ ಸಿ ಆಫೀಸಲ್ಲಿ ಕುತ್ಕೊಂಡು ಓ ಸಿ ಸಂಬಳ ತಗೊಳ್ದೇನೆ ಈ ಹಳ್ಳಿಗೆ ಬಂದು ನೀನ್ ಹಾಳಾಗದಲ್ದೆ ನಮ್ನು ಹಾಳು ಮಾಡ್ತೀಯಲ್ಲ. ಲೋ ನೋಡ್ರಲ್ಲ, ತುಂಬಾ ಓದಿ ಒಬ್ರ ಮುಂದೆ ಕೈ ಕಟ್ಟಿ 30-50 ಸಾವಿರ ರೂಪಾಯಿ ಸಂಬಳ ತಗೊಂಡು ಅದ್ರಲ್ಲಿ ನಾನು ನನ್ನ ತಂದೆ ತಾಯಿ ಹೆಂಡತಿ ಮಕ್ಕಳು ಆಮೇಲೆ ಅವ್ರೋದ್ಗೆ ಅಂತ ಫ್ಯೂಚರ್ ಪ್ಲಾನ್ಸ್ ಹಾಕೊಂಡು ವಯಸ್ಸಿರೋರ್ಗು ಕಷ್ಟಪಟ್ಟು ದುಡ್ದು ವಯಸ್ಸಾದ್ಮೇಲೆ ಬರೋ ಪೆನ್ಷನ್ ದುಡ್ಡಲ್ಲಿ ಜೀವನ ಮಾಡ್ಬೋದಲ್ಲ ಅಂತ ಅನ್ಕೊಂಡಿರೋದಕ್ಕೆ ನನ್ ಮನ್ಸು ಒಪ್ಪಲ್ಲ ಕಣ್ರು. ಅಟ್ಲೀಸ್ಟ್ ನಾನು ಓದಿರೋ ಓದು ಯಾರಿಗಾದ್ರೂ ಒಬ್ರಿಗೆ ಹೆಲ್ಪ್ ಆಗ್ಬೇಕು. ಅದರಲ್ಲೂ ಬಿಸಿಲು ಬೇಗೆ ಹಗಲು ರಾತ್ರಿ ಅನ್ನೋದು ಲೆಕ್ಕಿಸದೆ ಕಷ್ಟಪಟ್ಟು ಬೆಳೆ ಬೆಳೆದು ಲಾಭನೆಲ್ಲ ಅವನು ಯಾವನೋ ಬ್ರೋಕರ್ಗೆ ತಿನ್ಸಿ ಸಾಲದ ಬಾಧೆ ತಡೆಯಕ್ಕಾಗದೆ ಹೊಂಗೆ ಮರಕೋ ಹುಣ್ಸೆ ಮರಕೋ ಕತ್ತು ಕೊಡ್ತಾನಲ್ಲ ಅಂತ ರೈತನಿಗೆ ನನ್ನ ಓದು ಹೆಲ್ಪ್ ಆಗ್ಬೇಕು ಕಣ್ರು. ಆಗ್ಲೇ ನಾನು ಓದಿರೋ ಓದಿಗೊಂದು ಬೆಲೆ, ನನ್ನ ಈ ಹುಟ್ಟಿಗೆ ಒಂದು ಅರ್ಥ ಕಣ್ರು. ಅದೇನ್ ದಬ್ಬಕ್ತಿ ದಬ್ಬಕಪ್ಪ, ನಾವು ನೋಡ್ತೀವಿ. ದಬ್ಬಾಕ್ತೀನಿ ಕಡ್ಲ, ಈ ನಿಮ್ಮೂರು ನಾ ಉದ್ಧಾರ ಮಾಡ್ತೀನಿ, ಆಗ ನೀನೇ ಚಪ್ಪಾಳೆ ಹೊಡಿಬೇಕು ನೋಡ್ತಾರು. ಹೇಳ ನೋಡು, ಒಳ್ಳೆ ಹುಡುಗನ್ ಮಾತಾಡ್ಸಂಗ್ ಮಾತಾಡ್ಸದ? ನೀನ್ ಆಡೋದು ಹಂಗೆ, ನನ್ ಕರೆಯೋದು ಹಂಗೆ. ಬೇಡ ಅಂದ್ರೆ ಹೇಳು, ಕರಿಯಲ್ಲ. ಬೇಡ 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 ಬೇಡ, ನಿಂಗೆ ಹೆಂಗ್ ಇಷ್ಟ ಬರುತ್ತೋ ಹಂಗೆ ಕರಿ, ಆಯ್ತಾ? ಮೊದ್ಲು ಕರೆನ್ಸಿ ಬಂತ ನೋಡು. ಹಾ ಬತ್ತು ಬತ್ತು. ಸರಿ ಬಾಯ್. I hate you. I hate you too. Sorry, sorry, sorry. Bye. Sorry, usharak ba. Aita? Bye. ಏನಮ್ಮ ಏನಿಲ್ಲ ಏನಿಲ್ಲ ಅನ್ಕೊಂಡು ಕರೆನ್ಸಿ ಹಾಕೋ ಲೆವೆಲ್ವರೆಗೂ ಬಂದ್ಬಿಡಿದ್ಯಾ? ಏಕೆ, ಏನ್ ಸಮಾಚಾರ? ಅಯ್ಯೋ, ಕರೆನ್ಸಿನೂ ಇಲ್ಲ ಮಣ್ಣು ಇಲ್ಲ ಅದು. ಏ ಬಿಂದು, ಏ ಬಿಂದು ನಿಂತ್ಕೊಳ್ಳೆ. ಏ ಬಿಂದು, ಏನೋ ಏನೋ ಅಣ್ಣ. ಎಷ್ಟೇ ಆಗ್ಲಿ, ನೀನ್ ನಮ್ಮ ಹುಡುಗಿ ಅಲ್ವಾ, ಪರವಾಗಿಲ್ಲ. ನೀನ್ ಹೆಂಗೋ ಕಾಲೇಜ್ಗೆ ಹೋಗ್ತಾ ಇದೆಯಲ್ಲ, ಒಂದ್ 50 ರೂಪಾಯಿ ಕರೆನ್ಸಿ ಹಾಕ್ಸ್ಬಿಡು. ಹೋಗಲ್ಲಣ್ಣ. ಏ ಬಿಂದು ನಿಂತ್ಕೊಳ್ಳೆ, ನಿಂತ್ಕೊಳ್ಳೆ. ಯಾಕೆ ಅಂತ ಗೊತ್ತಾಯ್ತು ನಂಗೆ, ನೀನೊಂದು 50 ರೂಪಾಯಿ ಹಾಕ್ಸ್ಕೊಂಡಿ, 50 ರೂಪಾಯಿ ನಂಗೆ ಹಾಕ್ಸು. ಒಂದ್ ನಿಮಿಷ, ಇವನ್ ಸ್ಟಾರ್ಟ್ ಆಯ್ತು, ಇವನ್ ಮುಗೀತು. ಹಲೋ, ಅದು ಹಲೋ ಅಲ್ಲ ಕಣಪ್ಪ, ಹಲೋ ಅಂತ. ಅದಿರ್ಲಿ, ಕರೆನ್ಸಿ ಬಂತ ನೋಡ್ಕೊಚಿನ? ನೋಡ್ತೀನಿ ನೋಡ್ತೀನಿ. ಹಾ ಬಂದೈತೆ ಬಂದೈತೆ. ಮತ್ತೆ ಏನ್ ಸಮಾಚಾರ? ಎಲ್ಲ ಬರೀ ಚೌರ ಚೌರ. ಅದಿರ್ಲಿ, ಹಲೋ ಅಂದ್ರೆ ಏನಂತ ತಿಳ್ಕೊಂಡು ಹೇಳ್ತೀನಿ ಹೇಳ್ತೀನಿ. ಅದ್ ಸರಿ, ನನ್ ಕಂಡ್ರೆ ಅದಕ್ಕೆ ನಿಂಗ್ ಅಷ್ಟೊಂದು ತಿರುತ್ತೀನಿ ನಿಂಗೆ. ಥೂ, ನಿನ್ನ ಯಾವಳು ಹೇಳಿದ್ ನಿನ್ ಕಂಡ್ರೆ ಇಷ್ಟ ಅಂತ? ಇಡೋ ಫೋನ್ನ. ನಾನ್ ಎಷ್ಟು ಲಕ್ಕಿ ಹುಡುಗ ಗೊತ್ತಾ, ನಿಜವಾಗ್ಲು ನಿನ್ನಂತ ಹುಡುಗಿ ಲವ್ ಮಾಡ್ಬೇಕಂದ್ರೆ ಪುಣ್ಯ ಮಾಡಿರ್ಬೇಕು. ಬೇಡ ಬೇಡ ಅಂದ್ರು ದುಡ್ಡು ಕೊಟ್ಟು ಕರೆನ್ಸಿ ಹಾಕ್ಸ್ತೀಯ. ಕುಯ್ತಂಕಲ್ಲ. ಅದ್ ಸರಿ, ಹುಷಾರು ಹುಷಾರು, ರೋಡಲ್ಲಿ ಹೋಯ್ತಾ ಜಾಸ್ತಿ ಜನ ಕಳಕರು ಇರ್ತಾರೆ. ಯಾವ ಕಳ್ಳು ಮೇಯ್ಬೇಡ ಚಿನ್ನಿ, ಸೈಲೆಂಟ್ ಆಗಿ ಹೋಗಿ ವೈಲೆಂಟ್ ಆಗಿ ಬಾ. ಓಕೆನಾ? ಇಡ್ಲ ಬಂಗಾರಿ. ನಮ್ ಹುಡ್ಗಿ ಅದೊಂದ್ ಹುಚ್ಚ ಹುಡ್ಗಿ, ನನ್ ಕಂಡ್ರೆ ಪಂಚ ಪರಣ. ಬೇಡಬೇಡ ಅಂದ್ರೆ ಕರೆನ್ಸಿ ಹಾಕ್ಸ್ತಾಳೆ, ಬೇಡಬೇಡ ಅಂದ್ರೆ ಖರ್ಚು ದುಡ್ಡು ಕೊಡ್ತಾಳೆ, ನನ್ ಮೇಲೆ ಪರಣನೇ ಇಟ್ಕೊಂಡವಳೆ. ಗೊತ್ತಾಯ್ತು. ಏನು ಹಲೋ ಅಂದ್ರೆ ಏನಂತ? ಅಯ್ಯೋ, ನಂಗೆ ಸ್ವಲ್ಪ ಹೇಳ್ತೀಯ ಚಿನ್ನ. ಅದು ಹಲೋ ಅಂದ್ರೆ ಫೋನ್ ಕಂಡಿಡಿದ್ರಲ್ಲಪ್ಪ ಗ್ರಾಂಬಲ್ಲು, ಅವ್ರ ಹೆಂಡತಿ ಹೆಸರು ಕಂಡ್ಲ. ಫೋನ್ ಕಂಡಿಡ್ದಿದ್ ಖುಷಿಲಿ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗದೆ ಅವ್ರ ಹೆಂಡತಿ ಹೆಸರೇ ಕರೆದ್ಬಿಟ್ಟ ಕಂಡ್ಲ. ಅವತ್ತಿಂದ ಇಲ್ಲಿ ಗಂಟ ಎಲ್ರು ಅದನ್ನೇ ರೂಢಿ ಮಾಡ್ಕೊಂಡ್ ಬಂದ್ಬಿಟ್ಟವ್ರೆ. ಅಯ್ಯಯ್ಯೋ, ನಂಗೆ ಗೊತ್ತೇ ಇರ್ಲಿಲ್ಲ ನೋಡು, ಇಡೋ ಫೋನ್ನ. ಹ್ಮ್
ಜುಂಬಾಡಿ ಜುಂಬಾಡಿ ಸೈಡ್ ಬರ್ಲೇ ಹೋಗಪ್ಪ. ಅಗಳ ಇಲ್ಲಿ ನೋಡ್ರಲ್ಲ ಮಧ್ಯ ಮಧ್ಯಾಹ್ನ ಪಡ್ಕೊಂಡ್ ಕುಂತವ್ನೆ ಸದಸ್ಯ ಇನ್ನೇನ್ ಗೇನ ಲೋ ಮಂಜ ಯಾಕ್ಲ ಏನಾಯ್ತ ಲವ್? ಮೂರ್ ವರ್ಷ ನನ್ನ ಹುಡ್ಗಿನ ಹೃದಯದಲ್ಲಿ ಇಡ್ಕ ಪೂಜೆ ಮಾಡಿದೆ. ಆದ್ರೆ ಇವತ್ತು ಯಾವನೋ ದುಡ್ಡಿರೋ ಜೊತೆ ಹೊರಟೋಗಿ ನನ್ ಹೃದಯನೇ ಗಾಯ ಮಾಡ್ಬಿಟ್ಲು. ಲೈ ಲೈ, ಗಾಯ ಆದ್ರೆ ಹೃದಯದಲ್ಲಿ ರಕ್ತ ತಾನೇ ಬರ್ಬೇಕು. ನೀನೇನ್ಲ ಕಣ್ಣೀರ್ ಆಗ್ತಿದ್ಯಾ? ನನ್ ಮಕ್ಳ ನಿಮ್ಗೂ ಲವರ್ ಕೈ ಕೊಡ್ಲಿ, ಕಣ್ಣಲ್ಲಿ ನೀರ್ ಬತ್ತದೋ ರಕ್ತ ಬತ್ತದೋ ಗೊತ್ತಾಯ್ತು. ಹೋಯ್ರಲ್ಲ ಹೆಂಗೆ ಅಂದ್ರೆ ಈ ಲವ್ ಪವ್ ಎಲ್ಲ ನೋಡ್ಕೊಂಡು ಹೋಗ್ತಾ ಇದ್ರೆ ನಮ್ ಜೀವನನೇ ಹಾಳಾಗೋಯ್ತದೆ. ಈ ನನ್ ಮಗಂಗ್ ಏನಾದ್ರು ಏನಪ್ಪ ನೀನ್ ಡೌಟ್? ಈ ಲವ್ ಪೇಲೋರ್ ಅದು ಹುಡುಗರಲ್ಲವ, ಎಣ್ಣೆ ಕುಡ್ಕೊಂಡು ದಾಡಿ ಬಿಡ್ಕೊಂಡು ಸಿಗರೆಟ್ ಜಾಸ್ತಿ ಮಾಡ್ತಾರಲ್ಲ, ಯಾಕೆ ಲವ್ ಮಾಡುವಾಗ ನೀ ಚಿನ್ನ ನೀ ರನ್ನ ಅಂದಿರ್ತಾನೆ, ಈ ಕಡೆಯಿಂದ ವಿಷ್ಣುವರ್ಧನ್ ತರ ಕಾಣ್ತೀಯ, ಆ ಕಡೆಯಿಂದ ರಾಜ್ಕುಮಾರ್ ತರ ಕಾಣ್ತೀಯ, ಸ್ಟ್ರೈಟ್ ಆಗಿ ನೋಡಿದ್ರೆ ಶಂಕರ್ನಾಗ್ ತರ ಕಾಣ್ತೀಯ ಅಂತ ಇರೋಬರ ಕಿಡ್ನಿ ಲಿವರ್ ಅರ್ಧ ಮರದ ತಿನ್ಬಿಟ್ಟವಳೆ, ಮಿಕ್ಕಿರೋದು ನೆಗದ್ ಬಿದ್ದೋಗ್ಲಿ ಅಂತ ಎಣ್ಣೆ ಹೊಡಿತಾವನೆ. ನೀನ್ ಹೊಡಿತೀಯಾ? ಲೇ ಗೆಳೆಯ, ಆ ಎಣ್ಣೆ ಬಟ್ಲು ನೋಡಿದ್ರೆ ಹಂಗೆ ಎಳಿತದೆ ಕಣ. ಸಾಯಂಕಾಲ ಏನಾದ್ರು ಬರಲ್ಲ ದುಡ್ಡಿಲ್ಲ ನಡ್ರಲ್ಲಪ್ಪ. ನಿಮ್ ಹುಡ್ಗೆ ಒಂದ್ ಫೋನ್ ಹಾಕೋ ಸಂಜೆ ಬಂದ್ ಬೀಳ್ತದೆ. ತುಂಬಿದ್ರೆ ಸರಿ, ಇವಾಗ ಬರಕಿಲ್ಲ, ನಿನ್ನೆ ಅವನ್ ಕೆರಿತಿರೋದೋ ನಡಿ. ಆಹಾ, 90 ಹೊಡ್ಕೊಂಡು ಬಿಸಿ ಬಿಸಿ ಮುದ್ದೆ ಉಂಡ್ಕೊಂಡು ನಾನೆಲ್ಲರ ಜೊತೆ ಮಲ್ಕೊಂಡ್ರೆ ನನ್ನ ಮಗ ನನಗೆ ಎಡ್ಕಲ್ಲ ಅಂತೀಯ? ಹೇಯ್, ಒಂದು ಕಾಟ್ರು ಓಟಿ ಕೊಡೋ. ಎಲ್ಲ ಕುಳ್ ನನ್ನ ಮಗನೇ. ಓ, ನಮ್ಮ ದುರ್ಗಪ್ಪ ಇರಲಿ ಅವರೇ. ಹೇಯ್, ನನ್ನ ದುಡ್ಡು ವಾಪಸ್ ಕೊಡ್ಲ. ಹಿಡ್ಕ ನಿನ್ನ ದುಡ್ಡು ತಗೊಂಡು. ಯಾಕೆ ಗಾಂಚಲಿನ? ನನ್ನ ಮಗನ ನಾನು ಎಷ್ಟೇನ ಸಿ ಎಂ ಆದರೆ ನಿನ್ನ ಅಂಗಡಿನೇ ಸೀಜ್ ಮಾಡಿಸ್ಬಿಡ್ತೀನಿ. ಹೋಗಲ್ಲ, ಕಂಡಿದ್ದೀನಿ. ನನ್ನ ಮಗನೇ ಹುಷಾರಾಗಿರೋ. ದುರ್ಗಪ್ಪ ಅಯ್ಯಯ್ಯೋ, ಇವನೇ ಯಾಕೆ ಬಂದ? ಓಹ್, ನಮ್ಮ ಇನ್ನಾದೇನೇ ಇಲ್ಲ ಅವನೇ. ಓ ದೊಡಪ್ಪ, ಏನ್ ವಿನಯ, ಏನ್ ಭಕ್ತಿ, ನಿಮ್ಮಂತ ಒಳ್ಳೆ ಹುಡುಗರ್ನ ನಮ್ಮೂರ್ ಜನಗಳು ಅರ್ಥನೆ ಮಾಡ್ಕೊಂಡಿಲ್ವಲ್ಲ. ಉಗಿ ಉಗಿ ದೊಡಪ್ಪ, ಸದ್ಯ ನಿಂಗಾದ್ರು ಗೊತ್ತಾಯ್ತಲ್ಲ, ಕೂತ್ಕೊಳ್ರಿ. ಆಯ್ತು ದೊಡಪ್ಪ. ಹಲೋ ದೊಡಪ್ಪ, ಕೂರ್ಸ್ರ? ಅಯ್ಯೋ ಹಂಗಂತಿ ಕುಡ್ದೆ ಬಿಡುವಂತರಟ್ಟಿ ಹಾಕಿ ದೊಡಪ್ಪ, ಜಾಸ್ತಿ ಆಯ್ತು ಅನ್ಸುತ್ತೆ. ಹಂಗಂತೀಯ ದೊಡಪ್ಪ? ಏ ಇರ್ಲಿ ಬಿಡು ಮಗ, ಇರ್ಲಿ ಬಿಡು, ಇರ್ಲಿ. ಹುಡುಗ್ರು ಒಳ್ಳೆ ಬುದ್ಧಿ ಕಲಿಬೇಕು ಕಂಡ್ರಲ್ಲ, ಇಲ್ಲಾಂದ್ರೆ ಯಾರು ಏನ್ ಕೊಡಲ್ಲ ಅಂತೀನಿ. ಯಾವಾಗ ಕೊಡೋದು ಬೇಡ, ಬಿಡೋದು ಬೇಡ, ನಮಗ್ ಗೊತ್ತಿದ್ದಾಯ್ತೀವಿ. ಲೇ, ವಯಸ್ಸಿದ್ದಾಗ ಆಡೋದ್ರಲ್ವೇ ನಮ್ಮ, ವಯಸ್ಸಾದ್ಮೇಲೆ ಮೆಲ್ಕ ಹಾಕಕ್ಕಾಗದು. ನಾನು ಕಂಡ್ರು ನಿಮ್ ದೊಡಪ್ಪ ಅದುಮ್ಕ ಕೂತ್ಕೊಳ, ಪಾರ್ಟಿ ಕೊಡಿಸ್ತಿರಲ್ಲ ಬುಡ್ಗೆಳ ಸೈಲೆಂಟ್ ಕುಡಿತಿದ್ದಾಳೆ, ಇದ್ದೆಲ್ಲ ಬದಿದಳ ಗಳಗಟ್ಟೆ, ಬಂದ್ವಾ ಕುಡ್ದ್ವಾ ಒಯ್ತಾ ಇರ್ಬೇಕು, ಗಂಟೆ ಕಿತ್ತಾಕ್ ಬಿಡ್ತೇನ್ ನನ್ ಮಗ್ನ. ಸಾಕಲ್ಲ, ಬೇಡ ಕಲ್ಲ, ನಾನಿನ್ನು ಟೈಟ್ ಆಗ್ಬಿಟ್ರೆ ಗಾಡಿ ರೋಡ್ ಮೇಲೆ ಹೋಗಲ್ಲ, ಗಾಡಿ ಹೋದ್ರು ಬಾಡಿ ಹೋಗಲ್ಲ ಕಣ್ರ. ಏ ಕುತ್ಕೊಳ, ಬಾಡಿನೇ ಓಡಿಸೋದ್ಗೆ ಗಾಡಿ ಓಡಿಸೋದೇನ್ ಕಷ್ಟದೇನೋ, ನಾನೇ ಓಡಿಸ್ತೀನಿ ಬಿಡಲ್ಲ. ಹಂಗಂತೀರಾ ನೋಡು, ಫುಲ್ ರೆಡಿ. ಯಾಕ ಗಾಂಚಲಿನ ಮಗನೇ? ಕಣ್ಣು ರೆಡ್ ಆಗೈತೆ, ಬಾಡಿ ಚಾರ್ಜ್ ಆಗೈತೆ, ರೋಡು ಮಿಸ್ ಆಗೈತೆ, ನನಗೆ ಹೋಗೋಕೆ ಮನೆಗೆ. ಕಣ್ಣು ರೆಡ್ ಆಗೈತೆ, ಬಾಡಿ ಚಾರ್ಜ್ ಆಗೈತೆ,
ರೋಡು ಮಿಸ್ ಆಗ್ತೈತೆ ನನಗೆ ಹೋಗೋಕೆ ಮನೆಗೆ ಬಿಲ್ಲು ಕಟ್ಟಾಗೈತೆ ಗಂಟೆ ಟೊಲ್ಲಾಗೈತೆ ಸೆಲ್ಲು ರಿಂಗ್ ಆಗ್ತೈತೆ ಕಾಲು ಮನೆದೆ ಥೋ ಆಯ್ತ ಮರ್ವಾದೆ ನಮ್ಮ ಗೆಳೆಯಂದ್ರು ತುಂಬಾ ದಿನದ ಭೇಟಿ ಅಂತಂತಂದ್ರು ಪೆಗ್ಗು ಮೇಲೊಂದು ಪೆಗ್ಗು ಏರ್ಸಿ ಜೂಟಾದ್ರು ಮೋಸ ಮಾಡಿದ್ದು ನಂಗೆ ಕೊಟ್ರು ಎಣ್ಣೆನ ಇಲ್ಲ ಶಾನೆ ದಿನದ ಮೇಲೆ ಚಡ್ಡಿ ದೋಸ್ತಿನ ಮೋಸ ಮಾಡಿದ್ರು ನಂಗೆ ಕ್ವಾಟ್ರು ಎಣ್ಣೆನ ಇಲ್ಲ ಶಾನೆ ದಿನದ ಮೇಲೆ ಚಡ್ಡಿ ದೋಸ್ತಿನ ಕಣ್ಣು ರೆಡ್ ಆಗೈತೆ ಬಾಡಿ ಚಾರ್ಜ್ ಆಗೈತೆ ರೋಡು ಮಿಸ್ ಆಗ್ತೈತೆ ನನಗೆ ಹೋಗೋಕೆ ಮನೆಗೆ ಬಿಲ್ಲು ಕಟ್ಟಾಗೈತೆ ಗಂಟೆ ಟೊಲ್ ಆಗೈತೆ ಚಲು ರಿಂಗ್ ಆಗ್ತೈತೆ ಕಾಲು ಮನೆದೆ ಲೋ ಐತ ಮರುವಾದೆ ತಾನಿ ತಾನೇ ತನಿ ನಾನು ತನ ಖಂಡಿದ್ದೀನಿ ಕುದುರಲ್ಲೇ ದೊಡಪ್ಪ ಆರು ತಿಂಗಳಿಗೋ ವರ್ಷಕ್ಕೋ ಒಂದ್ಸಲ ಬರ್ತೀಯ ಒಂದಿನ ಬಂದು ಹೋಗ್ತಾ ದೊಡಪ್ಪ ಇವತ್ ದೊಡವ ಆಚೆ ತೊಳ್ಕೊಳೋ ಯಾಕಲಿ ಬಾ ಇವ್ಳಿಗೆ ಬುದ್ಧಿ ಕಲೀಲಿ ದೊಡಪ್ಪ ಲಾಟೀಟಾಗೈತೆ ಬಾಡಿ ಕೂಲ್ ಆಗೈತೆ ಬನ್ನಿ ನನ್ನ ಮಕ್ಕಳ ಕಣ್ಕೊಡ್ತಕ್ಕಂತ ಕೆಲಸ ಮಾಡಿದ್ರೆ ಈ ಪಾಟಿ ಮೈಕೊಂಟಿ ನಂಗೊಂದ್ ಲೋಟ ಹೇಳ ಅವ ಇನ್ನೊಂದ್ ಲೋಟ ಡೀಗ ಲೇ ನಂಗೂ ಒಂದ್ ಲೋಟ ಹೇಳ್ರಲ್ಲ ಅವೋ ಮೂರ್ ಲೋಟ ಸಾಹೇಬ್ರು ಬರ್ಲಿ ಬೋರಕ್ಕನ್ ವೀಟನೆ ಕುಡಿಸ್ತಾರೆ ಇವತ್ ನಿಮ್ ಅದೃಷ್ಟ ಚೆನ್ನಾಗಿತ್ಕೊಂಡ್ರು ಸಾಹೇಬ್ರು ಎರಡು ದಿನ ರಜಾ ಹಾಕವ್ರೆ ನಾವೇನ್ ಮಾಡಿದ್ವಿ ಸರ್ ನಾವೇನ್ ಮಾಡ್ದಾ ಅಯ್ಯೋ ನನ್ ಮಗನೆ ನಾವೇನ್ ಮಾಡ್ದಾ ಅಲ್ಲ ಕಳ್ಳಲ್ಲಿ ನೀ ಗುದ್ದಿರೋ ಫೋರ್ಸ್ಗೆ ನಮ್ ಪಿ ಸಿ ಸೋಮಣ್ಣ ಮುಂದೆ ಕೆಲ್ಸನೇ ಮಾಡ್ದಂಗ್ ಮಾಡ್ಬಿಟ್ರಲ್ಲೇ ನನ್ ಮಕ್ಕಳ ಇವೆಲ್ಲ ಬೇಕಿದ್ದ ಒಳ್ಳೆ ಕೆಲ್ಸ ಮಾಡಿದ್ರು ಪೊಲೀಸ್ ಸ್ಟೇಷನ್ ತಂದಾಗ್ತೀರಾ ಅಯ್ಯೋ ನನ್ ಮಗನೆ ಹಾಕ್ರಿ ಅವ್ರಿಗೆ ಜ್ಞಾನ ಜ್ಞಾನ ಹೇಳ್ದಂಗ್ ಕುಡಿತವೆ ಚರ್ಮ ಕುಡಿದ್ಬಿಟ್ಟು ಗುದ್ಬಾರ್ದಾಗ ಗುದ್ದಿರಾ ಪಾಪ ಅವ್ನ ಗತಿ ಏನ್ರ ಈಗ ನನ್ ಮಕ್ಕಳ ಹೆಂಗಿದ್ದಾರೆ ನೋಡಿ ಒಳ್ಳೆ ಕಳ್ಳ ಕಳ್ಳ ಇದ್ದಂಗಿದ್ದೀರಾ
ಇಡ್ಲಿ ಕೊಡ್ಸಿ ಶರ್ಟ್ ಏನ್ರ ನಿಮ್ದು ಬೆಳಗ್ಗೆಯಿಂದ ಕಪ್ಪೆ ಗಳ್ತಾರೆ ಹೊಟೆ ಹೊಟ ಅಂತಿದ್ರಲ್ಲ ಏನ್ರ ನಿಮ್ ಗೋಳು ಸಾರ್ ಪುಡ್ಪುಡಿ ಸಾಹೇಬ್ರು ಬರ್ತಾರೆ ಇಡ್ಲಿ ತೂತೋಡ ಕೊಡ್ತಾರೆ ಅವ್ರ ಗದೇನ್ ಹೇಳ್ಬೇಕು ಹೇಳ್ಬಿಟ್ಟು ಹೋಗಿರುವಂತೆ ಸುಮ್ನೆ ಕುತ್ಕೊಳ್ಳಿ ಸಾರ್ ಏನ್ರಿ ಅದು ಅದೇ ಸಾರ್ ನಮ್ ಪಿ ಸಿ ಸೋಮನಿಗೆ ಗುದ್ಬಾರ್ ಜಾಗ ಗುದ್ಬಿಟ್ಟವ್ರ ಸರ್ ಏನು ವರ್ಕ್ ಆಯ್ತಿಲ್ಲ ಸರ್ ಪಾಪ ಆಸ್ಪತ್ರೆಗೆ ಸೇರ್ಕೊಂಡವ್ರ ಸರ್ ಸರಿ ಕರೀರಿ ಅವ್ರನ್ನ ಸರ್ ಏಯ್ ನಾನ್ ಮಕ್ಕಳ್ರ ಎದಳ್ರಿ ಮೇಕೆ ಏನ್ ಬಿಟ್ರೆ ಇಲ್ಲೇ ಮಲ್ಕೊಂಡ್ಬಿಡ್ತೀರಾ ಸಾಹೇಬ್ರು ಕರೀತಾರ ಬರ್ರಿ ಮಕ್ಕಳ್ರ ಏನು ಮಾತಾಡ್ಬೇಡ್ರಿ ಕಂಡ್ರಲ್ಲ ಬಿಟ್ರೆ ಸಾಕನ್ನಂಗ ಆಗೈತೆ ಸರ್ ಸರ್ ಈ ನನ್ ಮಗನೇ ಸರ್ ಗಾಡಿ ಓಡಿಸಿದ್ದು ಸರ್ ಹುಚ್ಚಬಾಯಿ ಯಾರ್ರೀ ನಿಮಗೆಲ್ಲ ಎಣ್ಣೆ ಹೊಡೆದು ಕಲ್ಸಿದ್ದು ಸರ್ ಅದು ಅದು ನಮ್ಮ ಅಜ್ಜಿ ಸರ್ ನಾನ್ ಚಿಕ್ಕ ವಯಸ್ಸಲ್ಲಿದ್ದಾಗ ಕೆಮ್ಲು ನಗಡಿ ಅಂತ ಒಂದೊಂದ್ ಮುಚ್ಚಲ ಕೊಡ್ತಿದ್ಲು ಸರ್ ಅದೇ ಕಂಟಿನ್ಯೂ ಆಗ್ಬಿಟ್ಟು ಇವಾಗ ಚೊಂಬ್ಗಟ್ಲೆ ಕುಡಿತಿದ್ದೀನಿ ಸರ್ ಕಾಮಿಡಿನಾ ಯಾವ್ರು ನಿಮ್ದೆಲ್ಲ ನಿಮ್ಮೂರು ಸರ್ ನಿಮ್ಮೂರು ಸರ್ ಕಡಿಮೆ ಕುಡಿಯಕ್ಕೆ ಏನ್ರೋ ರೋಗ ನಿಮ್ಗೆ ರೀ ಚಂದ್ರು ಸರ್ ನೀಟಾಗಿ ಅಡ್ರೆಸ್ ತಗೊಂಡು ಹಾಸ್ಪಿಟಲ್ ಬಿಲ್ ಕಟ್ಟಕ್ಕೆ ಹೇಳಿ ಕಳಿಸ್ಬಿಡ್ರಿ ಆಯ್ತು ಸರ್ ಏಯ್ ನಡೀರ ಕರೆಕ್ಟ್ ಆಗಿ ಅಡ್ರೆಸ್ ಕೊಟ್ಟೋಗ್ರು ಬರ್ಕದೆ ಸರ್ ಥ್ಯಾಂಕ್ ಯು ಸರ್ ಕಟ್ತೀವಿ ಬಿಡಿ ಸರ್ ರಾತ್ರಿ ನಮ್ ಜೊತೆ ದೊಡ್ಡಪ್ಪನು ಇದ್ದ ಅಲ್ವಾ ಹೌದಲ್ಲ ಎಲ್ಲ ಮರ್ಯಾದೆ ಪ್ರಶ್ನೆ ಕಂಡ್ರಲ್ಲ ಊರಲ್ಲಿ ಗೊತ್ತಾಗ್ಬಿಟ್ಟಾತು ನೀನ್ ಹೇಳ್ಬಿಟ್ಟಿ ಆಮೇಲೆ ಲೇ ಅವ್ನ್ ಕೊಟ್ಟಿರೋ ವಧೆಗೆ ಯಾವ್ಯಾವ ಪಾರ್ಟ್ಸ್ ಎಲ್ಲೆಲ್ಲದೆ ಅಂತ ಮರ್ತೋಗದೆ ನಡಿಲ್ಲ ಹೇಳ್ತಾರಂತೆ ನಿಮ್ದೆಲ್ಲ ಹೆಂಗೋ ನಡೀತಾ ಕಂಡ್ರಲ್ಲ ನನ್ ಪರಿಸ್ಥಿತಿ ಏನ್ರೋ ಲೋ ನನ್ ಮಗನೇ ಹೋಗಿ ಹೇಳ್ಕೊಳ್ಬಿಟ್ಟಿ ಆಮೇಲೆ ಅಲ್ಪ ಸ್ವಲ್ಪ ಮರ್ಯಾದೆ ಐತೆ ನಮ್ಗೆ ಇರಪ್ಪ ಇಷ್ಟೇ ಇಷ್ಟ ಹಾಕು ಅಂದ್ರೆ ಇಷ್ಟ ಹಾಕೋಬಿಟ್ಟೆ ನೀನೇ ಹೇಳಿದ್ದು ಇಷ್ಟೇ ಕುಡಿ ಅಂತ ಮಗನೇ ಅನ್ಭವಿಸು ಕಾಣದಂತೆ ಮಾಯವಾಗೋದು ಒಳ್ಳೇದು ಕಂಡ್ರೂನು ಕಾಣದಂಗೆ ಇರೋದು ಇನ್ನೂ ಒಳ್ಳೇದು ನೀವು ಬಾರ್ಲೇ ಬರ್ಲ ಮಾತಾಡ್ಬೇಕಿತ್ತು ಎರಡು ನಿಮಿಷ ಸ್ನಾನ ಮಾಡ್ಕೊಂಡು ಹಿಂಗೋಗಿ ಹಿಂಗೆ ಬಂದ್ಬಿಡ್ತೀನಿ ಸರಿನಾ ನಮ್ಮ ಬಂಡವಾಳ ಎಲ್ಲ ಬಯಲಾದಂಗೆ ಐತೆ ಅಂದ್ರೆ ಇವತ್ತು ನಮ್ಗೆ ಹೋಗೇನೆ ಆದರೂ ಹೆಂಗೋ ಮೇಂಟೈನ್ ಮಾಡವ ಎಲ್ಲ ಹೋಗಿದ್ರೆ ಇಷ್ಟು ದಿವಸ ಅದು ನಮ್ಮ ಚಡ್ಡಿ ಅತ್ತೆ ಇದ್ದಾರಲ್ಲ ಮೊನ್ನೆ ಪೇಟೆಯಲ್ಲಿ ಸಿಕ್ಕಿದ್ರು ನಾಟಿ ಕೂಳೆ ಅಡುಗೆ ಮಾಡಿದ್ರು ಉಣ್ಕೊಂಡು ಹೋಗುವಂತ ತುಂಬ ಪೊರ್ಸೇ ಪೊರ್ಸು ಅಬ್ಬಾ ಬಾಬಾ ಬಾಬಾ ಏನು ಉಪಚಾರ ಅಂತೀಯಾ ಯಾಕೆ ಕೇಳ್ತೀಯ ಅದನ್ನ ನಿನ್ ಜನ್ಮಕ್ಕೆ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ವಲ್ಲ ಸುಳ್ಳು 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 ಸುಳ್ಳಿನ ಮೇಲ್ ಸುಳ್ಳು ನಿಮ್ಗೆಲ್ಲ ಹಿಂಗ್ ಹೇಳಿದ್ರೆ ಅರ್ಥ ಆಗಲ್ಲ ಕಣ್ರು ಚಪ್ಪಲಿ ತಗೊಂಡ್ ಹೊಡೆದಿ ಬುದ್ಧಿ ಕಲ್ಸೋರಿದ್ದಿದ್ರೆ ಸ್ಟೇಷನ್ ಮೆಟ್ಲು ಹತ್ತಿರ್ಲಿಲ್ಲ ನೀವು ಕೇಳ್ದಾಗ ದುಡ್ಡು ಕೈಗ್ ಬಿದ್ರೆ ಆಟ ಆಡದೆ ಏನ್ ಮಾಡ್ತೀರಾ ನಿಮ್ಮಂತವ್ರನ್ನೆಲ್ಲ ನಂಬಿ ಹೆಂಗ್ ಹೋಗಿ ಕುತ್ತಿಗೆ ಕೊಡೋದು ಇನ್ನೊಂದ್ ಸತಿ ಈ ಕೆಟ್ಟ ಮುಖ ನಂಗೇನಾದ್ರೂ ತೋರಿಸ್ದು ಅಷ್ಟೊಂದ್ ಸತಾಯಿಸ್ತೀಯ ಅವನು ನಾಲ್ಕು ದಿನ ಬುದ್ಧಿ ಕಲೀಲಿ ಬಾ ಬರೀ ಪೋಲಿಗಳ ತರ ತಿರುಗಾಡದೇ ಆಗು ಡಾರ್ಲಿಂಗ್ ನಾಯನ ಬಾರೆ ಹೊರಗೆ ಈ ಪ್ರಪಂಚದಲ್ಲಿ ನಮ್ಗೆ ಅಂತ ಕರೆಕ್ಟ್ ಆಗಿ ಸಿಕ್ಬಿಡ್ತಾರೆ ಯಾಕಂದ್ರೆ ಮುಖ ತೋರಿಸ್ತಿರೋಂತ ತಪ್ಪು ನಾನು ಏನೇ ಮಾಡಿದ್ದೀನಿ ಹೌದಮ್ಮ ಸುಳ್ಳು ಹೇಳ್ದೆ ಏನಿವಾಗ ಏನಿವಾಗ ಪ್ರೀತಿಲ್ ಬಿದ್ದು ಪ್ರತಿಯೊಬ್ಬ ಹುಡುಗನು
ಮೋಸಗಾರ ಸುಳ್ಳುಗಾರನೇ. ಆದ್ರೆ ಆ ಸುಳ್ಳು ಯಾಕೆ ಹೇಳ್ತಾರೆ ಗೊತ್ತಾ? ಗೊತ್ತಿಲ್ಲ ಎಲ್ಲಿ ನಿಜ ಗೊತ್ತಾದ್ರೆ ತಮ್ಮ ಪ್ರೀತಿ ಕಳ್ಕೊಂಡ್ಬಿಡ್ತೀವೋ ಅಂತ ಭಯ ಕಡೆ. ಇವತ್ತೇ ಅದರಲ್ಲಿ ಒಂದು ತೀರ್ಮಾನ ಆಗ್ಲೇಬೇಕು. ಬಾರೆ ಅವ್ರಿಗೆ ಬಾರೆ ಬಾ. ಬಾರೆ ಕಲ್ಯಾಣ ಮಂಟಪಕ್ಕೆ ಬಾ, ನಮ್ಮ ಮದುವೆ ಸೆಟ್ ಆಯ್ತು. ಯಾಕ್ಲ ಏನಾಯ್ತು? ಅಲ್ಲ ನೀನ್ ನೋಡಿದ್ರೆ ಇಷ್ಟೊಂದ್ ಕನ್ಸ್ ಕಟ್ಟಿದ್ಯಾ, ಆದ್ರೆ ನನ್ ಚಿಕ್ಕಮ್ಮ ನಿಂಗೆ ಕಂಡ್ರೇನೆ ಇಷ್ಟ ಇಲ್ಲ. ಗೌಡ್ರಿಗೆ ಮೂರು ಮಕ್ಕಳಾದ್ರೆ ಅದ್ರಲ್ಲಿ ಎರಡು ತಿಕ್ಕಲು ಇದೊಂದು ಪುಕ್ಲು. ಹೋಗು. ಹೇಯ್, ನೀ ಮಾಡ್ದೆ ನನಗ್ ನೋಡಿ ಬಲು ಅಪರೂಪವಾದದ್ದು. ನಮ್ಮ ಜೋಡಿ ಮದುವೆ ಮಾಡ್ತಾರೆ ಮನೆಯವರೆಲ್ಲ ಒಟ್ಟಾಗಿ ಕೂಡಿ. ಹೆಂಗೆ ನಾವು? ಹೋಗು. ನೀನೊಬ್ನೇ ಎಷ್ಟು ಅಂತ ನಾವು ಅನ್ಬಗ್ಸಿಲ್ಲ, ತಗಳ ಕುಡಿಲ್ಲ, ಅವಳ ನೆನ್ಪೆಲ್ಲ ಕಿತ್ತು ಬಿಸಾಕೋ. ಬೇಡ ಕಂಡ್ರಲ್ಲ,
ನಾನು ಅವನ ತಮಾಷೆಗಳನ್ನು ಸೀರಿಯಸ್ ತಗೊಳ್ಳೋದು ಗೊತ್ತಿಲ್ಲ. ನನ್ನ ಪ್ರೀತಿ ಅನ್ನೋದು ಕೈ ಕೊಟ್ರೆ ಕುಡಿಯೋದು ಬಿಡ್ತೀನಿ ಅಂತ. ನನ್ನ ಪ್ರೀತಿ ಇಲ್ಲ ಅಂದ್ರೆ ಎಷ್ಟೋ ಹುಡುಗರುಗಳಿಗೆ ನನ್ನ ಪ್ರೀತಿ ಮಾದರಿ ಆಗ್ಬೇಕು ಕಂಡ್ರಲ್ಲ, ಬೇಡ ಕಂಡ್ರಲ್ಲ ಬೇಡ. ಇವಾಗ ಗೊತ್ತಾಯ್ತೇನ್ಲ, ಹೃದಯ ಗಾಯ ಆದ್ರೆ ಕಣ್ಣಲ್ಲಿ ನೀರ್ ಬರುತ್ತೋ ರಕ್ತ ಬರುತ್ತೋ ಅಂತ. ನಿಜ ಕಣ್ಣ, ಹಾರ್ಟಲ್ಲಿ 70% ರಕ್ತ ಇದ್ರು ಗಾಯ ಆದಾಗ ಬರುತ್ತೆ ಕಣ್ಣೀರೆ. ಹಂಗೆ ಬಾಡಿಲಿ 70% ನೀರಿದ್ರು ಗಾಯ ಆದಾಗ ಬರುತ್ತೆ ರಕ್ತನೇ ಕಣ. ಪಾಗಲ ಹೋಯ್ತೀಯ ಹೋಲ ಹೋಗು, ಎಲ್ಲರ ಬದಿಕೋ ಪ್ರಪಂಚ ಸಾನೆ ಸಲ್ವಾಗೈತೆ, ಎಲ್ಲರ ಬದಿಕೋ ಆಗ್ಲ. ಇಂಥ ಮಗ ಹುಟ್ಲೇ ಇಲ್ಲ ಅನ್ಕಂತೀವಿ. ಇಷ್ಟಪಡಲ್ಲ ಕಣ, ಹೊಸ ಡಿ ನೋಡ್ಬೇಕು. ಕೈ ಸಿಗದ ಪ್ರೀತಿಯಿಂದ ಒಬ್ಬಂಟಿಯಾದ ನಾನು ಕೊಟ್ರೆ ಕೊಡ್ತೀನಿ. ನಾನ್ ಕೊಡಲ್ಲಪ್ಪ. ಹೌದಾ? ಕೊಡಲ್ಲ ಕಣೋ. ಹಂಗಾರೆ ಹೇ, ಒಂದೇ ಸಾಕ? ಎರಡ್ ಬೇಡ್ವಾ? ಹೌದಾ? ಹ್ಮ್ ಹೇ ಬಾ. ಹೇಗೆ ಮರೆಯಲಿ ನಾನು ಅವನೆದೆಯ ಸಿಗದು ನನಗೆ ಗೆಳೆಯರ ಗೆಳೆತನ ನಾಡಿದ ಆಟನ ಓದಿದ ಪಾಠ ನಮ್ಮೂರ ಈ ಜನರ ಪ್ರೀತಿ ವಾತ್ಸಲ್ಯ ನಾ ಹೇಗೆ ಮರೆಯಲಿ ಜೀವಂತ ಹೊಂದಿದೆ ಕೈ ಸಿ
ಹೊತ್ತಿಂದ ಒಬ್ಬಂಟಿಯಾದ ನಾನು ಎಲ್ಲ ತೊರೆದು ಹೋಗುತ್ತಿರುವೆ ಬಿಟ್ಟು ನಮ್ಮ ಮೂದೇವಿ ಸರಿಯಾಗಿ ಇಡ್ಕ ಮೈ ಮೇಲೆ ಜ್ಞಾನ ಇಲ್ವ ನಿನ್ಗೆ ಮಗ ಇವಾಗ ಏನು ನಿಮ್ಮನ್ನು ಚಲ ನೋಡ್ಕೋಬೇಕು ನಾನು ಉದ್ದಾರ ಆಗ್ಬೇಕು ಅಷ್ಟೇ ತಾನೆ ಬಂಗಾರ ಊರ್ ಬಿಟ್ಟೆ ಹೋಗಿ ಆಗ್ಬೇಕಂತೇನಿಲ್ಲ ಇಲ್ಲೇ ಇದ್ಕೊಂಡು ನಿಮ್ಮನ್ನು ನೋಡ್ಕೋತೀನಿ ಅದೇನೇ ಉದ್ದಾರ ಆಗ್ಬೇಕಿದ್ರು ಇಲ್ಲೇ ಆಗ್ತೀನಿ ಮಗ ಕೊಸೆ ನಾನು ನಿನ್ನ ತಪ್ಪು ತಿಳ್ಕೊಂಬಿಟ್ಟಿದ್ದೆ ಕಣಪ್ಪ ಈಗಲಾದ್ರೂ ನಿನ್ಗೆ ಒಳ್ಳೆ ಬುದ್ಧಿ ಬಂತಲ್ಲ ಅಷ್ಟೇ ಸಾಕು ಕಣಪ್ಪ ಅಷ್ಟೇ ಸಾಕು ಕಣ ಗಾಳಿಗೆ ತಗತೈತೆ ಏನ್ ಮಾಡೋದ್ ಬೈ ಮಳೆಗೆ ಬಂದ್ರೆ ಅಲ್ಲ ನಮ್ ಕೆಲ್ಸ ಬೈ ಊರಲ್ಲಿ ಯಾವ್ದಾನ ಹಸುಗೆ ಸೇಲ್ಗೆ ಇದೆಯಾ ಬೈ ಕೇಳ್ಬೇಕು ಬೈ ಇದು ನಮ್ ಚಡ್ಡಿದು ಹೊಸ ಇದ್ದಂಗಿತ್ತು ಕೇಳು ಬೈ ಒಂದ್ಸಲ ಸರಿ ಬೈ ವಿಚಾರಿಸ್ತೀನಿ ಬೈ ಕೇಳಿ ಓ ಸಲಾಂ ಬೈ ಓ ಸಲಾಮ್ ಅಲಿಕು ಬೈ ತಿಂಡಿ ಬೈ ಈಗ ಆಯ್ತು ಬೈ ನಿಮ್ದು ಬೈ ಈ ಕಡೆ ಹಸುಗೆ ಸೇಲ್ಗೆ ಐತೆ ಅಂದ್ರು ಬೈ ಅದಕ್ಕೆ ಬಂದೆ ಸರಿ ಬೈ ಯಾಕ್ರೋ ಬೇಜಾರಲ್ಲಿದ್ದೀರಾ ಏನಾಯ್ತ್ರೋ ಹೇಳ್ರೋ ಮಾತಾಡ್ರೋ ಎಲ್ರೋ ಡಿ ಅವನು ಹೋಗಿ ಆಗ್ಲೇ 24 ಗಂಟೆ ಆಯ್ತು ಓ ಇಲ್ಲೇ ಬಂದಲ್ಲಪ್ಪ ಬಂದ್ಬಿಟಕಲ್ಲ ನಿನ್ನೆ ಮೊನ್ನೆ ಬಂದೋಳಕ್ಕೋಸ್ಕರ ಕಷ್ಟಪಟ್ಟು ಹೆತ್ತು ಹೊತ್ತು ಸಾಕದವ್ರನ್ನ ಬಿಟ್ಟು ಕದ್ದಾದ್ರೂ ಕಷ್ಟಕ್ಕಾಗೋ ನಿಮ್ಮಂತ ಸ್ನೇಹಿತರನ್ನ ಬಿಟ್ಟು ಯಾರಿಗ್ಲ ಹೋಗಕ್ ಅದೆಲ್ಲ ಇರ್ಲಿ ಎಲ್ಲರಿಗೂ ಬಂತಪ್ಪ ನೀನ್ ಅದ್ದೇನ ಅದೇ ಕೆಲ್ಸದ ಮೇಲೆ ಒಂದ್ ವಾರ ಸಿಟಿ ಕಡೆ ಹೋಗಿದ್ದೆ ಕಣ್ಲ ಒಂದ್ ಕಂಪ್ನಿ ಹತ್ರ ಮಾತಾಡಿದೀನಿ ಅವರೇ ನೇರವಾಗಿ ನಮ್ ರೈತರು ಬೆಳೆದಿರೋ ಬೆಳೆನ ಬಂದು ತಗೊಂಡೋಗ್ಬೇಕು ಹಂಗ ಮಾಡ್ತೀನಿ ಕಣ್ಲ ಕಷ್ಟಪಟ್ಟು ಬೆಳೆ ಬೆಳೆಯವ್ರಿಗೆ ಯಾವತ್ತೂ ಅನ್ಯಾಯ ಆಗ್ಬಾರ್ದು ಕಣ್ಲ ಅದೇ ನನ್ ಗುರಿ ಇದಕ್ಕೆಲ್ಲ ನಿಮ್ ಸಾಥ್ ಬೇಕು ಕಣ್ರಲ್ಲ ನಮ್ ಸಪೋರ್ಟ್ ಇದ್ದ ಇರುತ್ತೆ ನೀನೇನ್ ಅದನ್ನ ಕೇಳ್ಬೇಕಾಗಿಲ್ಲ ಅರೆ ನಡ್ಸ್ಕೊಂಡು ಕರ್ಕೊಂಡು ಹೋಗ್ತಿದ್ದೆ ಹಸ ಕಾಲ್ಗೆ ಏಟಾಗೈತೆ ಬನ್ನಿ ಬಾಯ್ ನೀವಾದ್ರೂ ಹೇಳಿ ಬಾಯ್ ಏನಾಯ್ತು ಬಾಯ್ ವ್ಯಾಪಾರಾಗೆ ಆಗೈತೆ ಬಾಯ್ 100 ರೂಪಾಯಿ ಹೆಚ್ಚಿಗೆ ಕೊಡ್ತೀನಿ ಅಂತ ಹೇಳ್ತಾ ಇತ್ತು ಹಸಗೆ ಕೊಡ್ತಾ ಇಲ್ಲ ನೀವಾದ್ರೂ ಹೇಳಿ ಬಾಯ್ ಬಾಯ್ ನಿಮ್ಮೆಂತೆ ಎಲ್ಲಿ ಬಾಯ್ ಎರಡು ಪುಟಾಣಿ ಮಕ್ಕಳನ್ನ ನಾನು ತೋಳಿಗೆ ಹಾಕ್ಬಿಟ್ಟು ಅಲ್ಲ ಪಾದಾಗೆ ಸೇರ್ಕೊಂಡ್ಬಿಟ್ಲು ಬಾಯ್ ಕಾಪಾಡ್ಕೋತೀರಿ ಮಕ್ಕಳನ್ನ ಕಷ್ಟ ಆಗ್ತಿಲ್ವೇ ಹೆಂಗೆ ಬಾಯ್ ಬಹಳ ಕಷ್ಟಗೆ ಆಯ್ತು ಬಾಯ್ ಹಸು ಹಾಲ್ಗೆ ಕೊಟ್ಟು ಮಕ್ಕಳನ್ನ ಸಾಕ್ತಾ ಇದೀನಿ ಬಾಯ್ ಲೋ ಚಡ್ಡಿ ಹೇಳ್ರಲ್ಲ ಮೊನ್ನೆ ಪೂಜಾರು ನಿಮ್ ಮನೆ ಶಾಂತಿ ಮಾಡ್ಸಕ್ಕೆ ಏನೋ ಹೇಳ್ದಂಗಿತ್ತು ಏನ್ಲಾ ಅದು ಲೋ ಹಸಿಂಗಲ್ಲ ಕಣ್ಲಾ ಎರಡ್ ಅವರ್ ಕಾದ್ ಹಿಡ್ಕೊ ಬಂದ್ ನಮ್ ಮನೆಗೆ ಇರ್ತೆ ಕಣ್ಲಾ ಆಮೇಲೆ ಶುದ್ಧ ಆಯ್ತು ಹೌದೇನ್ಲ ನಿಮ್ ಮನೆ ಶುದ್ಧಿ ಮಾಡಕ್ಕೂ ಹಸಿನ್ ಗಂಜ್ಲ ಬೇಕು ನೀವುಗಳು ಮಶಾನ ಹೋಗೋ ತಪ್ಪಿಸೋಕ್ಕೂ ಹಸಿನ ಹಾಲು ಬೇಕು ಕಷ್ಟಪಟ್ಟು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಹೊಲದಲ್ಲಿ ದುಡಿಯಕ್ಕೂ ಹಸು ಬೇಕು ಕತ್ತೆ ದುಡ್ದಂಗೆ ದುಡ್ದು ಕೈಯೋ ಕಾಲು ಮುರ್ಕೊಂಡ್ರೆ ಮಾರ್ಕೆಟಲ್ಲಿ ನೇತಾಡ್ಸೋಕ್ಕೂ ಬೇಕು ಸೂಪರ್ ಅಲ್ವೆಲ್ಲ ತಾಯಿ ಎದೆಯಲ್ಲಿ ಹಾಲು ಬರಲಿಲ್ಲ ಅಂದ್ರೆ ಆ ಸ್ಥಾನದಲ್ಲಿ ನಿಂತು ತನ್ನ ಜೀವನೇ ತೇದು ನಿಮ್ಗಳ ಪ್ರಾಣ ಕಾಪಾಡೋ ದೇವತೆ ಕಂಡ್ರು ಅವಳು ಅವಳು ಶಾಪ ಒಂದ್ಸಲ ನಿಮ್ ತಲೆಗೆ ತಟ್ಟಿದ್ರೆ ನೀವ್ ಯಾರು ಉದ್ದಾರ ಆಗಲ್ಲ ಸರ್ವ ನಾಶ ಆಗೋಗ್ತೀರಾ ಏಯ್ ನಿಂಗೊಂದು ವಿಷಯ ಗೊತ್ತೇನಾ ಹುಟ್ಟು ಸಾವು ಖಚಿತ ಅಂತದ್ರಲ್ಲಿ ಹುಟ್ಟದಾಗಿಂದ ಸಾಯೋ ಗಂಟ ನಿಮ್ಗಳ ಕಷ್ಟ ಸುಖಕ್ಕಾಗಿ ತಾನ್ ಕಷ್ಟ ಬಿದ್ರು ನಿಮ್ಮಂತ 4 ಜನದ ಹೊಟ್ಟೆ ತುಂಬಿಸೋ ಏಕೈಕ ಪ್ರಾಣಿ ಅಂದ್ರೆ ಅದು ಹಸು ಕಂಡ್ರು ಅದ್ ಹೆಂಗ್ರೋ ಮನ್ಸ್ ಬರುತ್ತೆ ಅದನ್ನ ಅಷ್ಟೊಂದ್ ಕ್ರೂರ್ವಾಗಿ ಕೊಲ್ಲೋದಕ್ಕೆ ಏಯ್ ನಿನ್ಗೇಳಿ ಏನೋ ಪ್ರಯೋಜನ ಅದ್ರ ಕೈಲಿ ಚೆನ್ನಾಗಿ ದುಡಿಸ್ಕೊಂಡು 1,000-2,000 ರೂಪಾಯಿ ಆಸೆಗೆ ಪಾಪ ಅದ್ರ ಕೈಯೋ ಕಾಲೋ ಮುರಿದೋದಾಗ ಕಟ್ಕನ ಕೊಡ್ತಾನಲ್ಲ ಇಂತ ನನ್ನ ಮಗನ್ಗೆ ಆಗ್ಬೇಕು ನಾಚಿಕೆ ನನ್ ಫ್ರೆಂಡ್ ಏನೋ ನೀನು ನೀವಿಬ್ರು ನನ್ ಕಣ್ ತೆರೆಸ್ಬಿಟ್ರಿ ಕಣ್ರಲ್ಲ ನನ್ನ ಹಸು ಸತ್ರ ನನ್ನ ತೋಟದಲ್ಲಿ ಊತಾಕ್ತೀನಿ ಖಂಡಿತವಾಗ್ಲು ಕಡಿಯಕ್ಕೆ ಕಟ್ಕೊಂಡ್ ಕೈ ಕೊಡಲ್ಲ ಕಣ್ರಲ್ಲ ಬೈ ನಿಮ್ದಕ್ಕೆ ಬೇಜಾರಿಗೆ ಆಗ್ಬೇಡಿ ಇನ್ಮೇಲೆ ನಮ್ದು ಹಸು ವ್ಯಾಪಾರಗೆ ಮಾಡಲ್ಲ ಬೈ
ನಮ್ದಕ್ಕೆ ಕೂಲಿ ಮಾಡ್ಕೊಂಡು ತಿಂತಾರೆ. ಬರ್ತೀನಿ ಬಾಯ್ ಬೈ ಹೊರಡಿ ಬೈ ನೀವು ಹೊರಡಿ. ಲವ್ ಇವನ್ ನೋಡ್ಲಾ, ಆ ಬುದ್ಧನ್ಗೆ ಮರದ ಕೆಳಗಡೆ ಬುದ್ಧಿ ಬಂದ್ರೆ ಇವನ್ಗೆ ಇವ್ರ ಮನೆ ಕೆಳಗಡೆ ಬುದ್ಧಿ ಬಂದ್ಬಿಡ್ತು. ನಡಿಲ ನಡಿ ನಡಿ, ಎಲ್ಲ ಎಷ್ಟು ಬುದ್ಧಿ ಹೇಳಿದ್ರು ಅಷ್ಟೇ. ಲವ್ ಚಡೆ, ನಿಮ್ಮ ಹೊಲಕ್ಕೆ ರೋಡ್ ಮಾಡಿಸ್ಕೋತಿ ಹೆಂಗ್ಲಾ? ಮಾಡಿಸ್ತೀನಿ ಬಾರ್ಲಾ. ಅಲ್ಲ ಕಂಡ್ರಲ್ಲ, ಈ ಮಕ್ಕಳಿಗೆ ಪಲ್ಸ್ ಪೋಲಿ ಆಗ್ತಾರಲ್ಲ, ಯಾಕಿರ್ಲ ನಮ್ ತರ ಪೋಲಿಗಳಾಗ್ಬಾರ್ದು ನನ್ ಮಗನೇ. ನಿಂತ್ಕಳ ನಿಂತ್ಕಳ ಲೇಯ್, ಇಷ್ಟೊಂದ್ ಗಡಿಬಿಡಿ ನೋಡೈತಾ ಇದೆಯಲ್ಲ, ಏನಾಯ್ತಲ್ಲ? ಡಾಕ್ಟರ್ ಹೋಯ್ತಾರೆ ತಂಗಿಗೆ ಪಲ್ಸ್ ಪೋಲಿ ಹಾಕ್ಸ್ಬೇಕ್. ಬಿಡಲೇ ಬಿಡೋ ಬಿಡಲ್ಲ ಬಿಡಲೇ ಹಾ ಬಿಡಲ್ ಅಂದ್ಬಿಟ್ಯ? ಹೋಗ್ಲಿ, ನಾನೊಂದ್ ಕ್ವಶನ್ ಕೇಳ್ತೀನಿ, ಉತ್ತರ ಹೇಳ, ಆಮೇಲೆ ಬಿಟ್ಟು ಕಳಿಸ್ತೀನಿ. ಲೇಯ್ ನೀನ್ ಯಾವಾರ ಹುಡ್ತೆ? ನನ್ ಮಗಳು ಶುಕ್ರವಾರ ಹುಟ್ಟಿದ್ದು, ಲಕ್ಷ್ಮೀ ವಾರ. ಈ ನನ್ ಮಗನೇ ಭಾನುವಾರ ಹುಟ್ಟಿದ್ದು. ಭಾನುವಾರ ಭಾನುವಾರನ? ಲೈ ಇಡೀ ಪ್ರಪಂಚ ಕೆಳಜ, ಅವತ್ತಂಗ್ಲ ಹುಡ್ತೆ? ಹೌದಲ್ಲ, ಇರೋ ನಮ್ಮ ಅಮ್ಮನ್ ಕೇಳ್ತೀನಿ. ಏಯ್ ನಿನ್ ಮಕ ಮುಚ್ಚಾಗ ಏನ್ಲ ಮಾಡ್ತಿದ್ದೀರಾ? ಕೆರೆ ಕೆರೆ ಕಿತ್ತೋಯ್ತದ ಅಷ್ಟೇಯ. ಥೂ ನನ್ ಮಕ್ಳ, ನೀವೆಲ್ಲ ಉಗಿಸ್ಕೊಳ್ದಲ್ದೆ ಒಳ್ಳರಿಗೂ ಕಾಲ ಇಲ್ದಂಗ್ ಮಾಡ್ಬಿಡ್ತೀರಾ. ಬರಲ್ಲ ಅಣ್ಣ, ಬೇಗ ಬಾರೋ, ಅಲ್ಲೇ ಹೋಗ್ಬಿಡ್ಬೇಡ. ಸರಿ ಸರಿ ಆಯ್ತು. ಯಾಕೆ ಹಿಂಗ್ ಓಡ್ತವ್ರೆ? ಪಾಲಿಗೆ ನೋವೆ ಮತ್ತಾಯ್ತಲ್ಲ ಹಾಳಾದ ಪ್ರೀತಿಗೆ, ಸಾವೆ ಕೊನೆಯಾಯ್ತಲ್ಲ ಹುಡುಗರ ಪಾಲಿಗೆ. ಯಾರೋ ಇಟ್ಟೋರು ಹೃದಯ ನೋಡಲ ಒಳಗೆ, ತಳ್ಳಿ ಬಿಟ್ಟೋರಲ್ಲೋ ಮನಸ್ಸ ಕೆಂಡದಾಗೆ. ಯಾರೋ ಇಟ್ಟೋರು ಹೃದಯ ನೋಡಲ ಒಳಗೆ, ತಳ್ಳಿ ಬಿಟ್ಟೋರಲ್ಲೋ ಮನಸ್ಸು ಕೆಂಡದಾಗೆ. ಮರೆತು ಬಿಡ್ತಾರ್ ಪ್ರೀತಿ ಗುಂಗಲ್ಲಿ, ನೋವೇ ಇರ್ಲಿ ನಗ್ತಾ ಇರ್ತಾರ್ ಹುಡುಗಿರ್ ಜೊತೆಲಿ. ಪ್ರೀತಿ ಕೈ ಕೊಟ್ಟ ಮೇಲೆ ನೆನಪಾಗೋದ್ಯಾರು, ಎಲ್ಲ ಅಳಿಸೋದ ಮೇಲೆ ಕಣ್ಣೀರ್ ಒರೆಸೋರು ಯಾರು? ಎಲ್ಲ ಅಳಿಸೋದ ಮೇಲೆ ಕಣ್ಣೀರು ಒರೆಸೋರು ಯಾರು? ಈ ಪ್ರಶ್ನೆಗೆ ಕಡೆಯುತ್ತರ ಸಿಗೋದು ಒಂದೇ, ಅದು ಹೆತ್ತೋರು ನಿನ್ನ ಹಡೆದೋರು. ಈ ಪ್ರಶ್ನೆಗೆ ಕಡೆಯುತ್ತರ ಸಿಗೋದು ಒಂದೇ, ಅದು ಹೆತ್ತೋರು ನಿನ್ನ ಹಡೆದೋರು. ಮದ್ದಾಯ್ತಲ್ಲ
ಮಾಡಿದ ಪ್ರೀತಿಗೆ ಸಾವೇ ಕೊನೆಯಾಯ್ತಲ್ಲ ಹುಡುಗರಿಗೆ ನೋವೇ ಮತ್ತಾಯ್ತಲ್ಲ ಹಾಳಾದ ಪ್ರೀತಿಗೆ ಸಾವೇ ಕೊನೆಯಾಯ್ತಲ್ಲ ಹುಡುಗರ ಪಾಲಿಗೆ ಎಣ್ಣೆ ಹೊಡಿಯೋದ್ ಬಿಟ್ಬಿಟ್ಟಿದ್ಯಂತೆ? ಹಾ, ನಾನ್ಯಾಕ್ ಬಿಡ್ಲೆ? ಏನ್ ನಿನ್ನ ನೋಡ್ ಕಲ್ತಿದ್ನ? ಅಲ್ಲ, ಪ್ರೀತಿಲ್ನೊಂದು ಎಣ್ಣೆ ಇನ್ನು ಜಾಸ್ತಿ ಮಾಡ್ಕೊಂಡ್ಬಿಟ್ಟಿರ್ತೀನಿ ಅನ್ಕೊಂಡಿದ್ದೆ. ಕುಡ್ಕೊಂಡ್ ಪೋಲಿ ತಿರ್ಕೊಂಡು ಊರ್ ಜನಕ್ಕೆಲ್ಲ ತೊಂದ್ರೆ ಕೊಟ್ಕೊಂಡಿರೋ ನೀನು ಊರ್ ಬಿಟ್ಟೋಗಾದ್ರೂ ಉದ್ದಾರ ಆಗ್ತೀಯ ಅಂದ್ರೆ ಅದೇನ್ ದಬ್ಬಾಕೊಂಗಿದ್ರು ನಮ್ಮೂರಲ್ಲೇ ದಬ್ಬಾಕ್ತೀನಿ ಅಂತಿದ್ಯಂತೆ. ಅಬಾಬಾಬಾಬಾಬಾಬಾ, ಸೂಪರ್ ಕಣೆ ನೀನು. ಕೇಳ ಕೇಳ ಸಿನಿಮಾ ಡೈಲಾಗ್ ತರ ಇದೆ, ಆದ್ರೂ ಸಿಚುವೇಶನ್ ಸಿಂಕ್ ಆಗುತ್ತೆ ಬಿಡು. ಹಾ ಅಲ್ಲ, ಜೀವ ಕೊಟ್ಟಿದ್ದು ಹೆತ್ತವ್ರು, ಕೊನೆಗಾಲದಲ್ಲಿ ಅವ್ರು ಜೀವನ ಕೊಡಬೇಕಾಗಿರೋದು ನಾವು, ಅವರಿಂದ ಹುಟ್ಟಿದವರು, ಅವ್ರಿಗೋಸ್ಕರ ಮುಡಿಪಾಗಿಡ್ತೀವಿ ಜೀವ ಜೀವನನ. ತಾವು ಓವರ್ ಆಗಿ ಫೀಲ್ ಆಗ್ಬೇಡಿ. ನೀವು ಹುಡುಗಿರು ಫಿಕ್ಸ್ ಆಗ್ಬಿಡ್ತೀರಲ್ಲ, ಪ್ರೀತಿಲಿ ಫೇಲ್ಯೂರ್ ಆದ ಪ್ರತಿಯೊಬ್ಬ ಹುಡುಗನು ಗಡ್ಡ ಬಿಟ್ಕೊಂಡು ಎಣ್ಣೆ ಹೊಡ್ಕೊಂಡು ಪೋಲಿಗಳಾಗ್ಬಿಡ್ತಾರಂತ. ನಮಗೋಸ್ಕರ ನೀವೇ ಇಲ್ಲ ಅಂದ್ಮೇಲೆ ನಿಮ್ಗೋಸ್ಕರ ನಾವು ಯಾಕೆ ನಮ್ಮ ಜೀವನ ಬಲಿ ಕೊಟ್ಕೋಬೇಕು? ಈ ಪ್ರೀತಿ ಅಂದ್ರೆ ನಿಮ್ಗೆಲ್ಲ ಒಂಥರ ಚಲ್ಲಾಟ. ವಯಸ್ಸಿಗೆ ಬಂದಾಗ ನಂಗೂ ಒಬ್ಬ ಹುಡುಗ ಬೇಕು, ಅದೇ ಬುದ್ಧಿ ಬಂದ್ಮೇಲೆ ನಂಗೂ ದುಡ್ಡು ಅರ್ಜುನ ಬೇಕು. ಒಂದ್ಸಲ ಒಂದ್ಸಲ ಮನಸ್ಸು ಕೊಟ್ಟ ಮೇಲೆ ಅವ್ನು ಕಳ್ಳಾನೋ ಸುಳ್ಳಾನೋ ಕುಡ್ಕಾನೋ ಎಲ್ಲ ದುಡ್ಕೋನು, ತಿದ್ಕೊಂಡು ಸಂಸಾರ ಮಾಡ್ತೀನಿ ಅಂತ ಮನಸ್ಸು ಮಾಡ್ಬೇಕು ಕಣೆ, ಅವಾಗಲೇ ಪ್ರೀತಿಗೊಂದರ್ಥ ಹೆಣ್ಣಿಗೊಂದು ಬೆಲೆ ಸಿಗೋದು. ನೀವು ಹುಡುಗರ ಹೆಂಗ ಗೊತ್ತಾ, ಈ ಕಡೆ ಪ್ರೀತಿಸ್ತಾನು ಬಿಡಲ್ಲ, ಆ ಕಡೆ ದುಡ್ಡು ದುನಿಯಾ ಒಳ್ಳೆ ಲೈಫು ಸುಖವಾಗಿರ್ಬೋದು ಅನ್ನೋದು ಬಿಡಲ್ಲ, ಬರೀ ತಮಾಷೆಗೆ ಹೇಳಿದ್ರು ಸಾಕು. ತಮ್ಮ ಪ್ರಾಣನ ಲೆಕ್ಕಿಸ್ತೆ ನಿಮ್ಮ ಆಸೆ ಕನಸುಗಳನ್ನ ಈಡೇರಿಸ್ಬೇಕು ಅಂತ ಜೀವ ಜೀವನನ ಮುಡಿಪಾಗಿರೋ ಹುಡುಗರು ಕೈ ಕೊಟ್ಟು ದುಡ್ಡು ದುನಿಯಾ ಬಿಂದಾಸಾಗಿರ್ತೀನಿ ಅಂತ ದುಡ್ಡು ನಂಗೆ ಕೊಳ್ಕೊಟ್ಟು ನಾಲ್ಕೇ ನಾಲ್ಕು ದಿನ ಅವನ ಜೊತೆ ಸಂಸಾರ ಮಾಡಿ ಅವನ ಮಕ್ಕಳಿಗೆ ತಾ ಏನೂ ಆಗ್ಬಿಡ್ತೀರಾ. ಮುಂದೊಂದಿನ ಸಂಸಾರದಲ್ಲಿ ಸಣ್ಣ ಬಿರುಕು ಮುಡಿದ್ರು ಸಾಕು, ಅನುಮಾನ ಪಡ್ತಾನೆ ಅವ್ನು ಸರಿ ಇಲ್ಲ ಹಂಗೆ ಹಿಂಗೆ, ಅಯ್ಯೋ ನಾನು ತಪ್ಪು ಮಾಡಿದೆ, ತಪ್ಪು ಸರಿನೋ, ನಾನು ಅವನೇ ಮದುವೆ ಆಗಬೇಕಾಗಿತ್ತು ಅಂತ ಗೊಳೋ ಅಂತ ಕಣ್ಣೀರು ಇಟ್ಕೊಂಡು ಫೋನ್ ಹಚ್ತೀರಾ. ನಿಮ್ಗೆಲ್ಲ ಕಷ್ಟ ನೋವು ಬಂದಾಗ ಮಾತ್ರ ನೆನಪಾದ್ರೆ, ನಿಮ್ಮ ನೆನಪುಗಳನ್ನೆಲ್ಲ ಮರಿಬೇಕು ಅಂತ ನೋವು ತಂದ್ಕೊಂತಿರೋ ಹುಡುಗರು ನಿಮ್ಮ ಕಣ್ಣೀರಿನ ತೋಣಿ ಕೇಳ್ತಿದ್ದಂಗೆ ಮೊದಲು ಕೇಳೋದೇನಂತ ಗೊತ್ತಾ? ಏನಂತ ಗೊತ್ತಾ? ಚೆನ್ನಾಗಿದೆಯಾ ಅಂತ. ಮತ್ತೆ ಮತ್ತೆ ಯಾಕ್ರೆ ನೊಂದಿರೋ ಜೀವಕ್ಕೆ ನೋವು ಕೊಡ್ತೀರಾ? ಆದ್ರೆ ಒಂದ್ ತಿಳ್ಕೊ, ನನ್ನ ಜೀವನ ಅಲ್ಲಿವರೆಗೆ ಹೋಗಕ್ ನಾನು ಮಾತ್ರ ಬಿಡಲ್ಲ. ನಾವ್ ಯಾರಿಗೇನು ಮಾಡಿಲ್ಲ ಅಂದ್ರು ನಮಗೂ ಯಾರಿಂದ ಏನು ಆಗ್ಬಾರ್ದು ಅನ್ನೋದೇ ನಮ್ಮ ಪಾಲಿಸಿ. ಅದೇನೇ ದಬ್ಬಾಕಂಗಿದ್ರು ಈ ಊರಲ್ಲೇ ದಬ್ಬಾಕ್ತೀನಿ, ಬರ್ಲಾ? ಬಾಯ್. ಇದನ್ನ ಹೇಳಕ್ಕೆ ತಿಕ್ಕಾರ ಬೆಟ್ಟ ಹಚ್ಬಿಡಲ್ಲವ ನೀನು. ಅಯ್ಯ ಏನ್ರಲ್ಲ ಈ ಪಾಟಿಕ್ಕೆ ಹೋಯ್ತೆ? ಮೂರ್ ದಿನ ಆದ್ಮೇಲೆ ರೇಷನ್ ಖಾಲಿ ಅಂತಾನೆ, ಇನ್ ಕ್ಯೂ ನಿಂತ್ಕೊಳ್ಳದ್ರೆ ಇನ್ನೇನ್ ಮಾಡ್ತಾರೆ? ಹೌದಾ, ಅದೆಂಗ್ಲ ಕಾರ್ಡ್ ಪ್ರಕಾರ ತಾನೇ ಅಕ್ಕಿ ಕೊಡ್ಬೇಕು. ಹೌದು, ಮತ್ತೆ ಹೋಗ ಅವನೇ ಕೇಳಪ್ಪ. ತಿಂಗ್ಳಿಗೊಂದ್ ಪಟ ಕೊಡೋದ್ ಬಿಟ್ಟು ಎರಡ್ ತಿಂಗ್ಳಿಗೋ ಮೂರ್ ತಿಂಗ್ಳಿಗೋ ಒಂದ್ ಪಟ ಕೊಡ್ತಾನೆ. ಅಯ್ಯೋ 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 ಅಯ್ಯೋ, ಇದೇನ್ ಅಕ್ಕಿನ, ಇದನ್ನೇನ್ ಮನ್ಸರು ತಿನ್ನಕಾಯ್ತದ? ಬರೀ ಕಲ್ಲು ಮುಳ್ಳು ಸೆತ್ತೆ ಧೂಳು ಹುಳಾನೇ ತುಂಬೈತಲ್ಲ, ಇದನ್ನ ಹೆಂಗ್ ತಿನ್ನೋದು? ಏಯ್ ಮುದುಕೆ, ಇರೋದ ಅದು ಎಲ್ರು ತಗೊಂಡ್ ಹೋಗ್ತಾ ಅಲ್ವಾ, ನೀನ್ ಬೇರೆ ಸ್ಪೆಷಲ್ ಬಂದ್ಬಿಟ್ಟಿಲ್ಲ ಅಳ್ಳಾಡ್ಸ್ಕೊಂಡು. ಯೋ ಏನಯ್ಯ, ನನ್ನ ಮುದುಕಿ ಗಿತ್ಕಿ ಅಂತ ಅಂತಿದ್ಯಾ? ಏಯ್ ಇವಳ್ದಾಕೋ ಜಾಸ್ತಿ ಆಯ್ತು, ಎತ್ ಬಿಸಾಕ್ರ ಅವಳ. ಬಿಸಾಕ್ಬಿಡ್ತೀಯ ಬಿಸಾಕ್ಬಿಡ್ತೀಯ, ಮುಟ್ ನೋಡು. ಏನಾಯ್ತಜ್ಜಿ ನೋಡ್ರಪ್ಪ, ಅಕ್ಕಿನಾಗೆ ಬರೀ ಕಲ್ಲು ಮುಳ್ಳು ಹುಳಾನೇ ತುಂಬೈತೆ ಅಂದಿದ್ದಕ್ಕೆ ನಾನು ವಯಸ್ ಆಗೈತೆ ಅಂತ ನೋಡ್ದೆ, ದನ ನೋಗ್ತಂಗ್ ನೋಗ್ತವ್ರೆ ಪಾಪಿ ಮುಂಡೆ ನಾವು. ಅಮ್ಮ ಯಾಕ ನಿಮ್ ತಾತನ ಮನೆ ತಂದ್ಕೊಡ್ತೀಯ? ಸರ್ಕಾರ ಕೊಟ್ಟಿದ್ನು ನಿಯತ್ತ ಕೊಡಕ್ಕಾಗಲ್ವಾ? ಇಲ್ಲ, ನಿನ್ನ ಅಪ್ಪನ ಮನೆಯಿಂದ ಕೊಡ್ತೀನಿ ಹೋಗಲಿ. ನೋಡ ನಿನ್ ಕೆಲ್ಸ ನೋಡ್ಕೊಂಡು ನೀನ್ ಹೋಯ್ತಾ ಇರೋ, ಇದಕ್ಕೆಲ್ಲ ತಲೆ ಹಾಕ್ದ ಚೆನ್ನಾಗಿರೋದಿಲ್ಲ. ಏಯ್ ಹೇಳ್ದಾಗ ಬಂದ್ಬಿಟ್ಟ.
ಆ ನನ್ ಮಕ್ಳಿಗೆಲ್ಲ ನಮ್ ಡಿ ಒಬ್ಬ ಸಾಕು. ಏನ ಲೋಕ್ ಕೊಡ್ತೀಯಲ್ಲ ಅಂಗಡಿ ಸೀಸ್ ಮಾಡ್ರಿ. ಆಗ್ಲಿ ಸರ್, ಮಾಡ್ತೀನಿ. ಬನ್ರಿ ಅವ್ರಿಗೆ. ಅಯ್ಯೋ ಸರ್ ಸರ್ ಸರ್, ಸಾರಿ ಇವ್ರೆ, ನೀವು ಏನೇ ಮಾತಾಡಿದ್ರು ಬಂದು ಕೋರ್ಟಲ್ಲಿ ಮಾತಾಡಿ. ಸರ್ 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 ಸರ್, ಅದೇನು ಮಾತಾಡೋಣ ಸರ್ ಸರ್ ಸರ್, ನೋಡಿ ಸರ್. ಛಾ, ಹೋಗ್ತಾ ಇರೋ ಮಗನೇ ನೋಡ್ಕೊಂತೀನಿ ಮಕ್ಳ. ಬಾಲ, ಕಳಪೆ ಮಿಶ್ರಿತ ಅಕ್ಕಿ ನೀಡುತ್ತಿದ್ದ ಸರ್ಕಾರದ ವಿರುದ್ಧ ಧ್ವನಿ ಎತ್ತಿದ್ದ ನಿಮ್ಮೂರು ಕನ್ನಡ ಪರ ಸಂಘದ ಯುವಕ. ಎಂತಾತ, ಸಂಘ ಕಟ್ಟಿದ್ದಕ್ಕ ಸಾರ್ಥಕ ಆಯ್ತು ಕಣ್ಲ, ಒಳ್ಳೆ ಕೆಲಸ ಮಾಡ್ತಿದ್ದೀರಾ, ಮಾಡಿ ಮಾಡಿ ಒಳ್ಳೇದಾಗ್ಲಿ. ಆಹಾ, ಕೇಳಕ್ ಎಷ್ಟೊಂದು ಹಿತವಾಗೈತೆ. ಹುಟ್ಟಿದ್ದಕ್ಕೂ ಸಾರ್ಥಕ ಆಯ್ತು ಕಳ. ಮತ್ತೆ ಮೊದ್ಲೇ ನಾವ್ ಯಾರ ಹೇಳೋ, ಸಿಂಹದ ಮರಿಗಳು, ಆದ್ರೆ ಇವನ್ ತೋಳ ಇವನ್ ನರಿ. ನೋಡುಮ್ಮ, ನಮ್ಮೂರಲ್ಲಿ ಒಂದ್ ಸಿಮ್ಮಿತ್ತಂತೆ, ಅದು ಸುಮ್ಮನಿತ್ತಂತೆ. ಇವನಂಗೆ
ಸಾರ್ ಸಾರ್ ನೋಡಿ ಸಾರ್, ತಿಳಿದೆ ಏನೋ ತಪ್ಪು ಮಾಡ್ಕೊಂಡ್ಬಿಟ್ಟಿವ್ನಿ ಸಾರ್. ಯಾವ ನಿಂಗೆ ಇಷ್ಟ ಬಂದಂಗೆಲ್ಲ ಕಟ್ಕೊಂಬಿಟ್ಟು ಈಗ ಮಾಡ್ಕೊಡಿ ಮಾಡ್ಕೊಡಿ ಅಂದ್ರೆ ಹೆಂಗಯ್ಯ ಮಾಡ್ಕೊಡಕ್ಕಾಯ್ತದ ನಾನು? ಸಾರ್ ಏನೋ ಮಾಡ್ಕೊಡಿ ಸಾರ್. ಆಗಲ್ಲ ಕಣಯ್ಯ, ಒಂದ್ 10,000 ಹಿಂಗ್ ಕೊಡಿ, ನಾಳೆನೆ ರೆಡಿ ಮಾಡ್ಕೊಟ್ಬಿಡ್ತೀನಿ. ನಿಂಗೆ ಯಾಕ ಯೋಚನೆ? ಏನೋ ಮಾಡ್ಕೊಡಿ ಸರ್, ಅಷ್ಟೊಂದು ದುಡ್ಡೆಲ್ಲ ಐತೆ ಸರ್. ಮಾತಾಡ್ತೀರಾ, ಬನ್ನಿ ಸರ್. ನಿಮ್ಮನ್ನೇ ನಂಬಿಟ್ಟಿವ್ನಿ ಸರ್. ನಿನ್ನಂತವ್ರು 100 ಜನ ಇದ್ದಿದ್ರೆ ಬಾ, ಇಲ್ಲ ಹೋಯ್ತಾ ಇರೋ. ಏ ತಲೆ ತಿನ್ಬೇಡ ಬಿಡಯ್ಯ, ಮಾಡ್ಕೊಡಿ ಸರ್. ಸರ್ ಪಿ 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 ಪಿ. ಏ ದರಿದ್ರ ಬಡ್ಡೆವಾ, ದರಿದ್ರ ಬಡ್ಡೆವಾ, ಸರಿ ಅತ್ತ? ಒಳ್ಳೆ ಆಡ್ನೆ ಕೆಡಿಸ್ತಿರಲ್ಲೋ ಬಡ್ಡೆವಾ. ಶ್ರದ್ಧೆ ಭಕ್ತಿ ಇರಬೇಕು ಜೀವನದಲ್ಲಿ. ಈಗ ನಾ ಆಡ್ತೀನಿ, ಕೇಳಿಸ್ಕೊಳ್ಳಿ. ಮೂರ್ಕಲು ಸಾಲೆಲ್ ಓದ್ದವರು, ಮಾವಿನ ಮರದಲ್ಲಿ ಮರ್ಕೋತಿ ಆಡ್ದವ್ರು, ಮುರ್ಕ್ಲೆ ಹಣ್ಣಿಗೆ ಅಂತ ಹೋಗಿ ಗೇರಣ್ ತಿಂದ್ ಲವ್ ಮಾಡ್ದವ್ರು, ಲವ್ ಗಿವು ಅಂತ ಮೂರನೇ ಕ್ಲಾಸ್ನೇ 3 ಸಲ ಪಾಸ್ ಮಾಡಿ ಊರ್ ಬಿಟ್ಟು ಬಂದ್ ದೊಡ್ಡವರಾದವ್ರು. ತಿರುಗಿ ನೋಡ್ರಪ್ಪ ಒಂಚೂರು. ನಿಮ್ಮೂರು ಇಂಪ್ರೂವ್ ಮಾಡಿ ಮಾಡಿ ಒಂದೊಂಚೂರು, ಬಾಲ್ಯ ಕಲ್ದಿದ್ದ ತಿಂಗಳ ನೆನ್ಸ್ಕೊತಿರು, ಕಿಚ್ಚು ಬಿಟ್ಟು ಮುಂದೆ ನುಗ್ಗುತ್ತಿರು. ನಿಂತ್ಕೊಳ್ಳೋಣ ವಸಿಯ. ಏನ್ಲ ನಿಂದು ಗೋಳು? ಏ ನನ್ ಜಮೀನ್ ವಿಷಯ ಏನಾಯ್ತಣ? ನಾನಿರ್ಬೇಕಾದ್ರೆ ನೀನೆಕ್ಲ ಚಿಂತೆ ಮಾಡ್ತೀಯ? ನಾಳಿಕೆ ಆ ಜಮೀನ್ ಎಲ್ಲ ನಿನ್ನ ಹೆಸರಿಗೆ ಆಯ್ತದೆ ಅನ್ಕೋ. ಆದ್ರೆ ಸುಮ್ನೆ ಆಗಕ್ಕಿಲ್ಲ ಕಣ್ಲ, ಡಿ ಸಿ ಹತ್ರ ಹೋಗ್ಬೇಕು, ಅವ್ರ ಹತ್ರ ಆಗ್ಲಿಲ್ಲ ಅಂದ್ರೆ ಸಚಿವ್ರ ಹತ್ರ ಹೋಗ್ಬೇಕು, ಹಂಗೂ ಆಗ್ಲಿಲ್ಲ ಅನ್ಕೋ, ಅವ್ರ ಮೈ ಕೈ ಎಲ್ಲ ಬಿಸಿ ಮಾಡ್ಬೇಕಂಡ್ಲ. ನಾನ್ ಅವ್ರ ಮೈ ಕೈ ಬಿಸಿ ಮಾಡ್ಬೇಕಂದ್ರೆ ನೀನ್ ನನ್ ಕೈ ಬಿಸಿ ಮಾಡ್ಬೇಕಂಡ್ಲ. ಏನಾದ್ರೂ ಮಾಡೋಣ. ಗಬ್ದಸ ಇಲ್ವೇನ್ಲ ಮಾರ್ಲ? ಓ ಇವ್ರಿಗೆಲ್ಲ ಪುಕ್ಸಟನೆ ಆಗ್ಬಿಡ್ಬೇಕು. ಅರ್ಧಂಬರ್ಧ ತಿಳ್ಕೊಂಡಿ ತಪ್ಸೋರು, ಹತ್ಕೊಂಡ್ ಹಿಂತಿರ್ಕ ನೀರಲ್ಲೇ ಕೈ ತೊಳ್ಸೋರು, ಅರ್ಧಂಬರ್ಧ ತಿಳ್ಕೊಂಡಿ ತಪ್ಸೋರು, ಹತ್ಕೊಂಡ್ ಹಿಂತಿರ್ಕ ನೀರಲ್ಲೇ ಕೈ ತೊಳ್ಸೋರು. ಸಾಲ ಮಾಡಿ ಬೆಳೆ ಬೆಳ್ಕೊಂಡು ಊರಲ್ಲಿದ್ದು ಉದ್ಧಾರ ಆಗ್ದೋರು. ಛೇ ಛೇ, ಎಂತ ಸಾವು ಮಾರ್ರೆ, ಉದ್ಧಾರ ಆಗಿರ್ಲ ಒಂಚೂರು. ನಿಮ್ಮೂರು 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 ಇಂಪ್ರೂವ್ ಮಾಡಿ ಮಾಡಿ ಒಂದೊಂಚೂರು, ಬಾಲ್ಯ ಕಲ್ದಿದ್ದ ತಿಂಗಳ ನೆನ್ಸ್ಕೊತಿರು, ಕಿಚ್ಚು ಬಿಟ್ಟು ಮುಂದೆ ನುಗ್ಗುತ್ತಿರು. ಆಹಾ, ಏನಯ್ಯ ಇವತ್ ತಂದ್ಕೊಡ್ತಿದ್ಯಲ್ಲ, ಅವತ್ತೇ ತಂದ್ಕೊಟ್ಟಿದ್ರೆ ಸಾಹೇಬ್ರ ಹತ್ರ ಎಲ್ಲ ಮಾತಾಡಿ ಇಷ್ಟೊತ್ತಿಗೆ ನಿನ್ ಕೆಲ್ಸಾನೆ ಮುಗ್ದೋಗಿರೋದು. ಸರ್ಕಾರದಿಂದ ಸವಲತ್ ಕಳಿದ್ರು, ಹೊರಗೆ ಬಿಡದೆ ನುಂಗೋರು, ರಕ್ತ ಸುಸಿ ಬೆಳೆ ಬೆಳೆದ್ರು, ಲಾಭ ನುಂಗು ಬ್ರೋಕರ್ರು. ಸರ್ಕಾರದಿಂದ ಸವಲತ್ ಕಳಿದ್ರು, ಹೊರಗೆ ಬಿಡದೆ ನುಂಗೋರು, ರಕ್ತ ಸುಸಿ ಬೆಳೆ ಬೆಳೆದ್ರು, ಲಾಭ ನುಂಗು ಬ್ರೋಕರ್ರು. ಕಷ್ಟದಲ್ಲಿದ್ರು ಕಣ್ಣಿನಲ್ಲೇ ಕನಿಕರ ತೋರ್ಸೋರು ನಮ್ಮ ರೈತರು. ಅವ್ರ ಶಾಪ ತಡ್ದ ಬಿಡಲ್ಲ ಕಣ್ರ ನಿಮ್ಗೆ. ನಿಮ್ಮೂರು 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 ಇಂಪ್ರೂವ್ ಮಾಡಿ ಮಾಡಿ ಒಂದೊಂಚೂರು, ಬಾಲ್ಯ ಕಲ್ದಿದ್ದ ತಿಂಗಳ ನೆನ್ಸ್ಕೊತಿರು, ಕಿಚ್ಚು ಬಿಟ್ಟು ಮುಂದೆ ನುಗ್ಗುತ್ತಿರು. ಕೋಟ್ ಹುಡ್ಗಿರ್ ನೆನ್ಪಲ್ ಕಣ್ ಪೂರ್ತಿ ಕುಡಿಯೋರು, ಟೈಟ್ ಆಗ್ಬಿಟ್ಟು ಹಳ್ಕೊಳ್ಳದಲ್ಲೇ ರಾತ್ರಿ ಪೂರ ಕಳೆಯೋರು. ಕೈ ಕೋಟ್ ಹುಡ್ಗಿರ್ ನೆನ್ಪಲ್ ಕಣ್ ಪೂರ್ತಿ ಕುಡಿಯೋರು, ಟೈಟ್ ಆಗ್ಬಿಟ್ಟು ಹಳ್ಕೊಳ್ಳದಲ್ಲೇ ರಾತ್ರಿ ಪೂರ ಕಳೆಯೋರು. ತಾಯಿ ತಂದೆಗಿಟ್ಟೆ ಆಗ್ದೋರು, ಉಣ್ಣ ಕಿದ್ರೆ ಕಿತ್ಕೊಳ್ಳೋ ಎಂತೀರೋ ತಾರಿರಾರೋ.
ಏ ಥು ನಾಚಿಕೆ ಆಗ್ಬೇಕು ನಿಮ್ ಜನ್ಮಕ್ಕೆ. ನಿಮ್ಮೂರು 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 ಇಂಪ್ರೂವ್ ಮಾಡಿ ಮಾಡಿ ಒಂದೊಂದ್ಚೂರು ಬಾಲ್ಯ ಕಾಲದಿದ್ದಿಂದ ನೆನೆಸ್ಕೊತಿರು ಕಿಚ್ಚು ಬಿಟ್ಟು ಮುಂದೆ ನುಗ್ಗುತ್ತಿರು. ಅಂತೂ ಇಂತ ಸಂಘ ಕಟ್ಟಿದ್ದಕ್ಕೋ ಸಾರ್ಥಕ ಆಯ್ತು ಕಂಡ್ರಲ್ಲ ಅಲ್ವಾ. ಮತ್ತೆ ನಾವ್ ಒಂದೇನ್ಕೊಡಪ್ಪ ಯಾಕ್ರಲ್ಲ ಪಾಪ ಕಂಡ್ಲ ಹುಡ್ಗಿ ಅದ್ ಯಾಕ್ ಲಾಸ್ಟ್ ಅನ್ಸತ್ತೆ ಒಪ್ಪಳ್ಳ. ಅಣ್ಣ ಹೋದ್ಮೇಲೆ ಅವಳ ಜವಾಬ್ದಾರಿ ಎಲ್ಲ ನನ್ ಮೇಲೆ ಬಿದ್ದೈತೆ. ಅವಳು ಓದಿಸೋದಿಂದ ಹಿಡ್ಕೊಂಡು ಅವಳು ಬೆಳೆಸೋ ತನಕ ಎಲ್ಲ ಜವಾಬ್ದಾರಿನೂ ನನ್ ಮೇಲೆ ಐತೆ. ನಿಂಗೆ ಗೊತ್ತಲ್ವಾ ಅವಳಿಗೂ ವಯಸ್ಸು ಇನ್ನೂ ಚಿಕ್ಕದು. ಒಂದೂರಲ್ಲಿ ಒಂದ್ ಅಜ್ಜಿ ಇತ್ತಂತೆ. ಏನಿತ್ತಂತೆ ಅದು ತನ್ನ ಮೊಮ್ಮಗಳಿಗೆ ದಿನಾ ರಾತ್ರಿ ಚಂದ ಮಾಮನ್ ತೋರಿಸ್ಕೊಂಡು ಕಾಗಕ್ಕಾಗು ಬಗ್ಗಿನ ಕತೆ ಹೇಳ್ತಾ ಇತ್ತಂತೆ. ಏನ್ ಹೇಳ್ತಾ ಇತ್ತಂತೆ ಸಾವಿನ ಮನೇಲಿ ಶುಭ ಕಾರ್ಯ ನಡಿಬಾರ್ದಂತ ಸುಮ್ನೆ ಬಿಟ್ಟಿವ್ನಿ ಇಲ್ಲ ಅಂದಿದ್ರೆ ಬಾಯ್ಲಿ ಮಾವ ಕಂಡ್ರು ಹೆಣ್ ಕೊಡೋ ಮಾವ ಕಣ್ ಕೊಡೋ ದೇವ್ರಿದ್ದಂಗೆ ಕ್ಷಮೆ ಕೇಳೋ. ತಪ್ಪಾಯ್ತು ತಪ್ಪಾಯ್ತು ಮಾವೋ ಮುಂದಿನ ವಾರ ಅಣ್ಣ ಆತ್ಕೆ ಜೊತೆ ಬರ್ತೀವ್ನಿ ರೆಡಿಯಾಗಿರು. ಏ ಏನದು ಸಿಗರೇಟು ಬೇಡ ಬೇಡ ರೀ ಡೈರೆಕ್ಟ್ರೆ ಪ್ರೀತಿಯಿಂದ ಏನೋ ಕೊಡ್ತಾವ್ರೆ ತಗೊಳ್ರಿ ಡೈರೆಕ್ಟ್ರೆ. ನೋಡ್ರಿ ಅಷ್ಟು ಪ್ರೀತಿ ಇದ್ರೆ ಒಂದೋಟ ಮಜ್ಜಿಗೆನೋ ಒಂದ್ ಎಣ್ಣೀರೋ ಕೊಡಿಸ್ಲಿ ಅದು ಬಿಟ್ಬಿಟ್ಟು ಇದೆಲ್ಲ ಬೇಡ. ಏನೋ ಎಣ್ಣೀರ ಲೇ ಎಳ್ನೀರ್ ಕೇಳಿ ನೀವ್ನ್ಯಾರ ಎಣ್ಣೀರ್ ಕೇಳ್ತೇನೆ ನೋಡ್ಲಿ ಇವ್ನ ಪ್ರೀತಿಯಿಂದ ಹೌದಾ ಏದ್ಬೇಕಾ ಇರು ಏನದು ಯಾವನಿಗೆ ತಗೊಳ್ಳಿ ಸಾರ್ ಬರಿ ಹೇಳೋ. ನಿಮ್ಮೂರು ಗ್ರಾಮದ ಅಜ್ಜಿಯ ಮೊಮ್ಮಗನಾದ ನಾನು ಡೈರೆಕ್ಟರ್ಗೆ ದಿನಾ ಖರ್ಚಿಗೆ 100 ರೂಪಾಯಿ ಕೊಡ್ತೀನಿ ಅಂತ ಬರಿಯಪ್ಪ. ಅದ್ಯಾಕೆ ಬಂದ್ಬಿಡು ಎಲ್ಲಿಗೆ ಗಂಡಸ ಸಂತಿಗೆ ಯಾಕೆ ಎಮ್ಮೆ ತರಕ್ಕೆ ತಂದು ಮೇಯ್ಸು ಕುತ್ಕೊಳ್ಳೋ ಮತ್ತೆ ಇವಾಗ ಏನೋ ಕಲ್ಸ್ಬಿಡ್ತೀರಾ ಆಮೇಲೆ ನನ್ನ ಹತ್ರ ದುಡ್ಡು ಇರಲ್ಲ ಮನೆಗೆ ಹೋಗ್ತೀವಿ ಅಪ್ಪ ಬಂದು ಜೋಬಿ ಕೈ ಹಾಕ್ತಿವಿ ಅಲ್ಲೂ ದುಡ್ಡು ಸಿಗಲ್ಲ ಸಾಸಿವೆ ಡಬ್ಬಿ ಕೈ ಹಾಕ್ತಿವಿ ಅಲ್ಲೂ ಸಿಗಲ್ಲ ಆಮೇಲೆ ಇರೋ ತಟ್ಟೆ ತಂಬು ಎಲ್ಲ ಮಾರ್ಕೊಂಡ್ಬಿಟ್ಟು ಅಪ್ಪ ಅಮ್ಮಗಳ ಹತ್ರ ಉಗಿಸ್ಕೊಂಡ್ಬಿಟ್ಟು ಲಾಸ್ಟಿಗೆ ಊರವ್ರ ಹತ್ರ ಉಗಿಸ್ಕೊಂಡು ಈ ಕಡೆ ಉದ್ದನೂ ಆಗಲ್ಲ ಉದ್ದಾರನೂ ಆಗಲ್ಲ ಇದೆಲ್ಲ ಬೇಕಾ ಬೇಡಪ್ಪ ನಾವು ಹಿಂಗೆ ಇರ್ತೀವಿ. ಐ ಆಮ್ ಡೈರೆಕ್ಟರ್. ನಿನ್ನ ಬ್ಯಾಂಕ್ ನನ್ ಮಗ ಅನ್ಕೊಂಡಿದ್ದಕ್ಕಲ್ಲ ನೀನ್ ಡೈರೆಕ್ಷನ್ ಮಾಡೇ ಮಾಡ್ದಕ್ಕಲ್ಲ ಮಾಡ್ತಾನೆ 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 ಶಬ್ಬಾಸ್ ಕಂಡ್ರು ನನ್ ಸ್ಟೂಡೆಂಟ್ ಆಗಿದ್ದಕ್ಕೂ ಸಾರ್ಥಕ ಆಯ್ತು. ಎಲ್ಲಿ ಬೇಜವಾಬ್ದಾರಿ ಜೀವನ ಮಾಡಿಕೊಂಡು ಊರವರಿಗೆಲ್ಲ ತೊಂದರೆ ಕೊಡ್ತೀರೇನೋ ಅನ್ಕೊಂಡಿದ್ದೆ ಹಾಗಾಗ್ಲಿಲ್ಲ. ಪ್ರತಿ ಹಳ್ಳಿಲೂ ಕನ್ನಡ ಸಂಘಗಳಿರ್ತಾವೆ ಅವೆಲ್ಲ ನಿಮ್ ಹಾಗೆ ಆಗ್ಬಿಟ್ರೆ ಯಾವೊಬ್ಬ ರೈತನು ಆತ್ಮಹತ್ಯೆ ಮಾಡ್ಕೊಳ್ಳಲ್ಲ. ನಾನು ಇವತ್ತೇ ಊರವ್ರ ಹತ್ರ ಎಲ್ಲ ಮಾತಾಡಿ ನಿಮ್ಮೂರಿಗಲ್ದೆ ಬೇರೆ ಊರಿಗೂ ಗೊತ್ತಾಗ್ಬೇಕು ಹಾಗೆ ಮಾಡೋಕೆ ಒಂದ್ ಸಭೆ ಅರೇಂಜ್ ಮಾಡ್ತೀನಿ. ನಾನ್ ಇನ್ ಬರ್ಲ ಆಯ್ತು ಬರ್ತೀನಿ ಅಣ್ಣ ಅದಕ್ಕೆ ಬತಾ ಬಾರೆ ಬಾ. ಏನ್ ಚಿಕ್ಕಮ್ಮ ಇದೆಲ್ಲ? ನಿಮ್ ಚಬ್ಬಿ ಮಾವನ್ ಜೊತೆ ನಿನ್ ಮದ್ವೆ ನಿಶ್ಚಯ ಮಾಡ್ತಾ ಇದೀವಿ. ಯಾರನ್ ಕೇಳ್ ಮಾಡಿದ್ರಿ? ನಿಮ್ ಚಿಕ್ಕಪ್ಪನೇ ಕಣೆ, ಅವ್ರನ್ನೇ ಮಾಡ್ಕೊಳಕ್ ಹೇಳಿ. ಚಿಕ್ಕ ಮಕ್ಕಳು ತಪ್ಪು ಮಾಡಿದ್ರೆ ನಾವಿದೇವಿ, ನಾವುಗಳೇ ತಪ್ಪು ಮಾಡಿದ್ರೆ ಯೋಚನೆ ಮಾಡು ಮಾವ. ಇಷ್ಟ ಇಲ್ಲ ಅಂದಿದ್ರೆ ಹಿಂದೆ ತಿರುಗಿ ಕೂಡ ನೋಡ್ತಾ ಇರಲಿಲ್ಲ. ಅಪ್ಪ ಮಗಳು ಸೇರ್ಕೊಂಡು ನಂಗೆ ಅವಮಾನ ಮಾಡಿಬಿಟ್ರು. ಊರ
ಕಾಲದಲ್ಲಿ ಹೆಂಗ್ಲ ತಲೆ ಹತ್ಕೊಂಡು ಓಡಾಡೋದು? ನಾಲ್ಕಾರು ಗೋಡೆಗಳ ಮಧ್ಯೆ ಆಗಿದ್ರೆ ಹೆಂಗೋ ಸಹಿಸ್ಕೋಬೋದಾಗಿತ್ತು. ಆದ್ರೆ ಅವಳು ನಾಲ್ಕಾರು ಜನಗಳ ಮುಂದೆ ಅವಮಾನ ಮಾಡ್ಬಿಟ್ಲು ಕಳ್ಳ. ಅವಳನ್ನ ಬಿಡಬಾರ್ದು ಕಳ್ಳ, ಅವಳನ್ನ ಬಿಡಬಾರ್ದು. ಅಣ್ಣ ನೀನು ಅನ್ನಣ್ಣ, ಹೂ ಅನ್ನು, ಅವಳ ಮಕ್ಕ ಖರಾಬ್ ಮಾಡಕ್ ಬಿಡ್ತೀನಿ. ಮುತ್ತಾಡಿ ಪ್ರೀತಿಯಿಂದ ಮುತ್ಕೊಡೋಕೆ ನನಗೆ ಮಾತಾಡ್ತೀನಲ್ಲ ಮಗ್ನೆ. ಅವಳು ನನಗೆ ಬೇಕು ಕಣ್ಣ, ಅವಳು ನನಗೆ ಬೇಕು. ಅವಳಲ್ಲಿರೋ ಆ ಕೊಬ್ಬು ಕರಗಿಸೋವರೆಗಾದ್ರೂ ಬೇಕು ಕಣ್ಣ. ಏಯ್ ಅದಕ್ಕ್ಯಾಕೋ ತಲೆ ಕೆಡ್ಸ್ಕೊಂಡು ಕುಂತಿದ್ಯಾ? ಅವಳನ್ನ ಎತ್ತಾಕ ಬಂದು ತಾಳಿ ಕಟ್ಟಿ ಫಸ್ಟ್ ನೈಟ್ ಬುಕ್ಸ್ ಬಿಡು. ಅದಕ್ಕಿಂತ ಮುಂಚೆ ಒಂದ್ ಬೇಟೆ ಇದೆ. ನನ್ನ ಅಂಗಡಿನೇ ಮುಚ್ಚಿಸ್ತೀಯಲ್ಲ, ಬಿಡಲ್ಲ. ನನ್ನೂರಿನ ಎಲ್ಲ ಪ್ರೀತಿ ಪಾತ್ರರಿಗೂ ಈ ಪೋಸ್ಟ್ ಮಾಸ್ಟರ್ ಮಾಡುವ ನಮಸ್ಕಾರಗಳು. ನಿಮ್ಗೆಲ್ಲ ಇವತ್ತಿನ ವಿಶೇಷತೆ ಗೊತ್ತೇ ಇದೆ. ಅದಕ್ಕೂ ಮುಂಚೆ ನಮ್ಮ ಅತಿಥಿಗಳನ್ನ ಸ್ವಾಗತ ಮಾಡಬೇಕು. ಮೊದಲೇದಾಗಿ ನಮ್ಮ ಜನಪ್ರಿಯ ಶಾಸಕರಾದ ಕೀಡ್ಲೆ ಸ್ವಾಮಿ ಅವರಿಗೆ ಸ್ವಾಗತ ಮಾಡುತ್ತೇನೆ. ನಮಸ್ಕಾರ.
ಸಬ್ ಇನ್ಸ್ಪೆಕ್ಟರ್ ರವಿಶಂಕರ್ ಅವರು ಕೂಡ ಸ್ವಾಗತ ಮಾಡುತ್ತೇನೆ. ಹಾಗೆ ವೇದಿಕೆ ಮೇಲೆ ಇರುವಂತಹ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ಸ್ವಾಗತ ಕೋರುತ್ತಾ ಈಗ ನಮ್ಮ ಜನಪ್ರಿಯ ಶಾಸಕರಾದ ಕೀಡ್ಲೆ ಸ್ವಾಮಿ ಅವರು ನಮ್ಮ ಊರು ಹಾಗೂ ನಮ್ಮ ಯುವಕರ ಬಗ್ಗೆ ಕೆಲವು ಮಾತನಾಡಬೇಕಂತ ನಾನು ಕೇಳಿಕೊಳ್ಳುತ್ತೇನೆ. ಈ ದಿನ ಏನಾಗಿದೆ ಅಂದರೆ ಪ್ರೀತಿ ಪ್ರೇಮ ಅಂತ ಅರಿದ ವಯಸ್ಸಿನಲ್ಲಿ ಎಣ್ಣೆ ಹೊಡ್ಕೊಂಡು ಬೀಡಿ ಸೇತ್ಕೊಂಡು ತಮ್ಮ ತಮ್ಮ ಜೀವನ ಹಾಳು ಮಾಡ್ಕೊಂಡಿರ್ತಕ್ಕಂಥ ಯುವಕರ ನಡುವೆ ನನ್ನೂರು ನನ್ನ ಜನ ನನ್ನ ಗ್ರಾಮ ಅಂತ ಹಗಲು ರಾತ್ರಿ ಬೆವರು ಸುರಿಸಿ ಕಷ್ಟಪಡ್ತಕ್ಕಂಥ ರೈತರಿಗೆ ಏನಾದರೂ ಒಂದು ಮಾಡಬೇಕಂತ ಹೋರಾಟ ಮಾಡ್ತಿರ್ತಕ್ಕಂಥ ಯುವಕರನ್ನು ನೋಡಿದ್ರೆ ಭಾಳ ಸಂತೋಷ ಆಗ್ತದೆ. ಈ ಸಂಘ ಸಂಸ್ಥೆಗಳು ಈ ಯುವಕರು ನಿಮ್ಮೂರಿಗೆ ಮಾತ್ರ ಸೀಮಿತವಾಗಿರಬಾರ್ದು. ನಮ್ಮ ರಾಜ್ಯದಲ್ಲಿ ಎಷ್ಟು ಹಳ್ಳಿಗಳಿದ್ದಾವೆ ಎಲ್ಲ ಹಳ್ಳಿಗಳಿಗೂ ಈ ಯುವಕರು ಸೀಮಿತವಾಗಿರಬೇಕು. ಹಾಗೆ ನಮ್ಮ ಸಬ್ ಇನ್ಸ್ಪೆಕ್ಟರ್ ಕೂಡ ಎರಡು ಮಾತನಾಡ್ಬೇಕಂತ ಕೇಳಿಕೊಳ್ಳುತ್ತೇನೆ. ಹರಿಯದ ವಯಸ್ಸಲ್ಲಿ ತಪ್ಪು ಮಾಡೋದು ಸಹಜ, ಆದರೆ ಅದೇ ದಾರಿಯಲ್ಲಿ ಮುಂದುವರ್ಸ್ಕೊಂಡು ಹೋಗಿ ಎಷ್ಟೊಂದು ಜನ ಯುವಕರು ತಮ್ಮ ಜೀವನವನ್ನೇ ಬಲಿ ಕೊಟ್ಟಿದ್ದಾರೆ. ಆದರೆ ಈ ಹುಡುಗರು ನೋಡಿದ್ರೆ ತುಂಬ ಹೆಮ್ಮೆ ಅನಿಸುತ್ತೆ. ನಾನು ಕೂಡ ಒಂದು ಪುಟ್ಟ ಹಳ್ಳಿಯಿಂದ ಬಂದವನು. ಇವತ್ತು ಈ ಹುಡುಗರು ನೋಡ್ತಾ ಇದ್ರೆ ನಾನು ಕೂಡ ನಮ್ಮ ಹಳ್ಳಿಗೆ ಹೋಗಿ ಸಾಧನೆ ಮಾಡಬೇಕನ್ನಿಸ್ತಾ ಇದೆ. ಸಾಧನೆ ಅಂದರೆ ಎಷ್ಟೊಂದು ಜನ ತುಂಬ ಓದಿ ದೊಡ್ಡ ದೊಡ್ಡ ಕಂಪ್ನಿಗಳಲ್ಲಿ ದೇಶ ವಿದೇಶಕ್ಕೆ ಹೋಗಿ ಕೆಲಸ ಮಾಡೋದೇ ಸಾಧನೆ ಅಂದ್ಕೊಂಡಿದ್ದಾರೆ. ಆದರೆ ಅದು ಸಾಧನೆ ಅಲ್ಲ. ನಾನು ನಮ್ಮೂರಿಗೋಸ್ಕರ ಏನು ಮಾಡಿದ್ದೇನೆ ಅನ್ನೋದೇ ನಿಜವಾದ ಸಾಧನೆ. ಅವತ್ತು ಒಂದು ಸಣ್ಣ ತಪ್ಪು ಮಾಡಿ ಇದೇ ಹುಡುಗರು ನನ್ನ ಸ್ಟೇಷನ್ ಮೆಟ್ಲು ಹತ್ತಿದ್ರು. ಆದರೆ ಇವತ್ತು ಇದೇ ಹುಡುಗರಿಗೆ ಸನ್ಮಾನ ಮಾಡೋಕ್ಕಂತ ನಾನು ಬಂದಿದ್ದೀನಿ. ಅದೂ ದೊಡ್ಡ ಸಾಧನೆ. ಇಂಥ ಯುವಕರಿಗೆ ನಾನು ನಮ್ಮ ಇಲಾಖೆಯಿಂದ ಸಂಪೂರ್ಣ ಬೆಂಬಲ ಮಾಡಿಕೊಡ್ತೀವಿ. ನಮಸ್ಕಾರ. ಏನೇ ನಿಮ್ ಜೊತೆ ಮಕ್ಕಳ ಮಾಡಿ ತೊಟ್ಲ ತಗೋ ಕನಸು ಕಾಣ್ತಾ ಇದ್ರೆ ನೀನಿಲ್ಲಿ ಚಟ್ಟ ಸೇರೋ ಪ್ಲಾನ್ ಮಾಡ್ತಾ ಇದೀಯಾ? ಬರೀ ಉಸಿರಾಡಕ್ಕಷ್ಟೇ ಅಲ್ಲ, ಉಸಿರು ನಿಲ್ಸೋದಕ್ಕೂ ಈ ಚಬ್ಬಿ ಪರ್ಮಿಷನ್ ತಗೋಬೇಕು. ಈಗ ನಮ್ಮೂರಿನ ಯುವಕರಾದಂತ ವಿನೋದ್ ಮತ್ತು ದುರ್ಗಪ್ಪ ತಂಡದವ್ರಿಗೆ ಸನ್ಮಾನ ನಡೆಯುತ್ತೆ. ಎಲ್ಲರೂ ಜೋರಾಗಿ ಚಪ್ಪಾಳೆ ಮೂಲಕ ಅವ್ರನ್ನ ಸ್ವಾಗತಿಸೋಣ ಅಂತ ಕೇಳಿಕೊಳ್ಳುತ್ತೇನೆ. ಹೇಳ್ಕೊಡ್ರಲ್ಲ ಆ
ಏನ್ರಲ್ಲ ತಯಾರಿ ಹೆಂಗ್ ನಡೀತಾ ಇದೆ? ನಡೀತೈತ ಅಣ್ಣ. ಅಣ್ಣ ಇಲ್ಲಿ ನೋಡಿಲಿ. ಫಸ್ಟ್ ನೈಟ್ಗೆ 190 ಬಿಟ್ಕೊಂಡ್ರೆ ಮಜ್ವಾಗಿರ್ತದ ಅಣ್ಣ. ಹಂಗಂತೀಯ ಅಣ್ಣ? ನಡಿ ನಡಿ. ಏ ಚೇರ್ ಎತ್ಕೊಳ್ರಲ್ಲ. ಅಣ್ಣ ಬಾಳಲ್ಲಿ ರಾತ್ರಿ ಬರದು ಇನ್ನೆಂದು ಹೂ ಮಂಚ ರೆಡಿಯಾಗಿದೆ ನಿನ್ನ ಕನಸೆಲ್ಲ ನಿಜವಾಗಿದೆ ಓ ಅಣ್ಣು ರೆಡಿ ಹಾಲು ರೆಡಿ ಜಾಂಗೀರು ರೆಡಿ ಓ ಅತ್ತಿಗೆನೂ ರೆಡಿ ಆಸ್ಕೆನೂ ರೆಡಿ ಅಣ್ಣ ಇನ್ನ ಬರ್ಲಿಲ್ವೇ ಈ ಡೆಕೋರೇಷನ್ ಎಲ್ಲ ನೋಡ್ಬಿಟ್ಟು ಅಣ್ಣ ಬಂದು ಫುಲ್ ಖುಷಿಯಾಗಿ ಈ ತಮ್ಮನ್ನ ತಪ್ಕೊಂಡು ಲಚಲಚಾ ಅಂತ ಮುತ್ತು ಕೊಟ್ಬಿಡ್ತಾನ ನಾನಾರು ಕಟ್ಟಪ್ಪ ನಮ್ಮಣ್ಣ ಕುಟ್ಟಪ್ಪ ಹಾಕಂಗ್ ಕೊಟ್ಟು ಬರ್ತಾನೆ ಇದನ್ನೆಲ್ಲ ನೋಡ್ತಾ ಇದ್ರೆ ಹಂಗಂಗೆ ಪಿಕ್ ಮಾಡು ಪ್ಲೀಸ್ ಪಿಕ್ ಮಾಡು ಪಿಕ್ ಮಾಡು ಹಲೋ 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 ಎಲ್ಲಿದ್ದೀಲ ಏನಾಯ್ತಲ್ಲ ರಾಣಿ ರಾಣಿ ಹಲೋ ಹಲೋ ಏನ ರಾಣಿ ಬಂದೆ ಬಂದೆ ಎಲ್ಲಿಗೆ ಹೋಗ್ತೀಯಾ ಹಿಡಿರ್ಲ ಅವಳ ಹಿಡಿರ್ಲ ಅವಳ
ಸಿಕ್ಕಲ್ಲ. ಎತ್ತು ಬಿಸಕಲ್ಲ Hey!
ಯಾವ ಸೀರೆ ಎಳಿಬೇಕು ಅಂತ ಅನ್ಕೊಂಡಿದ್ದು ಅದೇ ಸೀರೆ ನಿನ್ನ ಕಾಪಾಡೈತೆ. ಆಡಿದ್ದೆ ಆಟ, ಹೊಡೆದಿದ್ದೆ ಏಟು, ನಡೆದಿದ್ದೆ ದಾರಿ ಅನ್ಕೊಂಡಿದ್ದೆ. ಆ ವಿಧಿ ನನಗೋಸ್ಕರ ಕೆಡ್ಡ ತೋಡಿ ಕಾಯ್ತಾನ ಅಂತ ಅನ್ಕೊಂಡಿರಲಿಲ್ಲ. ಅಲ್ಲ, ಆರು ತಿಂಗಳಿಂದ ಮಾತಾಡ್ಸಿಲ್ವಲ್ಲ, ಮನೇಲಿ ಬೇರೆ ಮದುವೆ ಮಾಡಿದ್ರೆ ಏನ್ ಮಾಡ್ತಿದ್ದ? ಆಯ್ತಿದ್ದೆ. ಮತ್ತೆ ನಾನು? ನೀನು ಆಯ್ತಿದ್ದೆ. ಮತ್ತೆ ಮನೆ? ಒಂದೇ ಕಡೆ ಮಾಡ್ತಿದ್ದೆ. ಹಂಗಾರೆ ಊಟ ಎಲ್ಲಿ ಮಾಡ್ತೀಯಾ? ಯಾರು ಬೇಗ ಅಡುಗೆ ಮಾಡ್ತಾರೋ ಅವ್ರ ಮನೇಲಿ ಮಾಡ್ತೀನಿ. ಯಾರ ಮನೇಲಿ ಮಲ್ಕತ್ತಿದ್ದೆ? ಯಾರು ಬೇಗ ಲೈಟ್ ಅಪ್ ಮಾಡ್ತಾರೋ ಅವ್ರ ಮನೇಲಿ ಮಲ್ಕತ್ತೀನಿ. ನಾಚಿಕೆ ಆಗಲ್ವಾ ನಿಂಗೆ? ಹೃದಯದ ಕದವ ತಟ್ಟಿ ಮನಸ್ಸಿನ ಗಣಿಯ ದುಟ್ಟಿ ಮಾತಲ್ಲೇ ಐಸ ಐಸ. ಹೃದಯದ ಕದವ ತಟ್ಟಿ ಮನಸ್ಸಿನ ಗಣಿಯ ದುಟ್ಟಿ ಮಾತಲ್ಲೇ ಐಸ 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 ಐಸ. ನಂಗೂ ನಿಂಗೂ ಎಲ್ಲೋ ಏನೋ ಲವ್ವು
ಆದಂಗೈತೆ ಯಾಕೋ ಏನು ಅಪ್ಪ ಅಮ್ಮ ಆಟ ನೆನಪಾಗ್ತೈತೆ ರಂಗು ರಂಗಿನ ಹೋಳಿ ಹಬ್ಬ ದಿನವೂ ಮಾಡ್ದಂಗೈತೆ ಹರಡು ಮಿಸ್ ಆಗೈತೆ ನಿಂಗೆ ಬುಕ್ ಆಗೈತೆ ಜೀವ ನೀನಂದ್ರೆ ನಂಗೆ